ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಿರುವ ಪುಸ್ತಕ ಎ ಆರ್ ಕೃಷ್ಣಶಾಸ್ತ್ರಿಯವರ ಭಾಷಣಗಳು ಮತ್ತು ಲೇಖನಗಳು ಪುಸ್ತಕದಿಂದ ಆಯ್ದ ಒಂದು ಲೇಖನ ಸಾಹಿತ್ಯ. ಲೇಖನ ಸಾಹಿತ್ಯ ಇದು 96ನೆಯ ಕಾರ್ಯಕ್ರಮ. ಕವಿಗಳಲ್ಲಿ ಲಕ್ಷ್ಮೀ ಸರಸ್ವತಿಯರು ಒಟ್ಟಾಗಿ ಸೇರಿರುವುದು ಅಪರೂಪ. ಉತ್ತಮ ಕವಿಗಳು ಅಪರೂಪ. ಶ್ರೀನಿವಾಸ ಅವರು ಈ ಅಪರೂಪ ಕೋಟಿಗೆ ಸೇರಿದವರೆಂದು ಹೇಳಬಹುದು. ಅವರು ಕವಿಗಳಾದರೂ ಅವರಲ್ಲಿ ಲಕ್ಷ್ಮೀ ಸರಸ್ವತಿಯರು ಇಬ್ಬರು ಸೇರಿದ್ದಾರೆ. ಅವರಿಬ್ಬರು ಸವತಿ ಮಾತೆಯರಿಂದ ಜಗಳಾಡುವರೋ ಇಲ್ಲವೋ ನಾವರಿಯೆವು. ಅವರಿಬ್ಬರು ಜಗಳವಾಡಿದರೂ ಮೂರನೆಯವರಾದ ಕನ್ನಡಿಗರಿಗೆ ಲಾಭವಾಗಿ ಅವರ ಗ್ರಂಥಗಳು ಒಂದಾದ ಮೇಲೆ ಒಂದರಂತೆ ಅಚ್ಚಾಗಿ ಪ್ರಕಾಶಕ್ಕೆ ಬರುತ್ತಿವೆ. ಸಾಹಿತ್ಯವು ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘದಲ್ಲಿ ಈಗ ಕೆಲವು ವರ್ಷಗಳ ಹಿಂದೆ ಶ್ರೀನಿವಾಸರು ಓದಿದ ಒಂದು ಉಪನ್ಯಾಸ ಅಥವಾ ಒಂದೇ ವಿಷಯದ ಮೇಲಣ 4 ಉಪನ್ಯಾಸಗಳು ಸೆಂಟ್ರಲ್ ಕಾಲೇಜು ತಮ್ಮ ಮಾತೃವಿದ್ಯಾಲಯವೆಂಬ ಅವರ ಒಂದು ಅಭಿಮಾನ, ಕರ್ನಾಟಕ ಸಂಘದಲ್ಲಿ ಅವರಿಗಿರತಕ್ಕ ಒಂದು ಅವ್ಯಾಜ್ಯ ಮೈತ್ರಿ, ಉತ್ತಮ ವಸ್ತುವನ್ನು ಮೊದಲೇ ರುಚಿ ನೋಡಿ ಬಿಡಬೇಕೆಂಬ ಕರ್ನಾಟಕ ಸಂಘದ ಒಂದು ಕ್ಷಮ್ಯವಾದ ಕುತೂಹಲ, ಇವೆಲ್ಲವುಗಳ ಫಲವಾಗಿ ಈ ಉಪನ್ಯಾಸಗಳಲ್ಲಿ ಓದಲ್ಪಟ್ಟವೇ ಹೊರತು ಹೋಗುವಂತಿಲ್ಲ. ಅವುಗಳ ಒಂದೊಂದು ಅಂಶವು ಮತನ ಮಾಡಿ ಮನನ ಮಾಡಿಕೊಳ್ಳಬೇಕಾದದ್ದು ಈಗಿನ ಕನ್ನಡ ಸಾಹಿತ್ಯದಲ್ಲಿ ಬರುತ್ತಿರುವ ಅರಳು ಹಿಟ್ಟಿನ ರಾಶಿಯೊಳಗೆ ಸಾಹಿತ್ಯವು ಕಲ್ಲು ಸಕ್ಕರೆಯ ತುಂಡಿನಂತಿದೆ. ಇದು ಬಾಯಿಗೆ ಹಾಕಿಕೊಂಡರೆ ನಾಲಗೆಗೂ ಅಲ್ಲಿಗೂ ಸಿಕ್ಕುವುದು. ಇದನ್ನು ಅಗಿದರೆ ರುಚಿಯುಂಟು. ಕವಿಯು ವಿಮರ್ಶಕನಾಗಿ ಮುಂದೆ ಬಂದು ಸಾಹಿತ್ಯ ವಿಚಾರಗಳನ್ನು ವಿವರಿಸುವುದರಲ್ಲಿ ಗುಣ ಉಂಟು. 3 ಹೊತ್ತು ಚಿನ್ನದ ಗಣಿಯಲ್ಲಿ ಕೆಲಸ ಮಾಡುವವನೇ ಬಂಗಾರವನ್ನು ತೆಗೆಯುವ ಕ್ರಮವನ್ನು ವರ್ಣಿಸಿದರೆ ಅದಕ್ಕೆ ಸ್ವಾನುಭವದ ಬಲವೂ ಬೆಲೆಯೂ ಇರುತ್ತದೆ. ವೆಂಕಟೇಶ ಅಯ್ಯಂಗಾರರು ಶ್ರೀನಿವಾಸನೆಂಬ ಅಂಕಿತ ನಾಮದಿಂದ ಆಧುನಿಕ ಕರ್ನಾಟಕ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳು, ನಾಟಕಗಳು, ಗೀತಿಕೆಗಳನ್ನು ಬರೆದು ಸುಪ್ರಸಿದ್ಧರಾಗಿದ್ದಾರೆ. ಅವರು ಕವಿಗಳು, ಮೇಧಾವಿಗಳು, ಆಲೋಚನಾಪರರು, ವಿದ್ವಾಂಸರು, ಸ್ವದೇಶ ಭಾಷಾ ಸಾಹಿತ್ಯಗಳಲ್ಲಿ ಮಮತೆಯುಳ್ಳವರು. ಇಂಥವರು ಸಾಹಿತ್ಯದ ಕರ್ತೃಗಳಾಗಿರುವಾಗ ಅವರ ಗ್ರಂಥದಿಂದ ತಿಳಿದುಕೊಳ್ಳತಕ್ಕ ಅಂಶಗಳು ಬಹಳವಾಗಿ ಇರುವುದು ಎಂಬುದರಲ್ಲಿ ಸಂದೇಹವೇನಿದೆ? ಈ ಗ್ರಂಥದಲ್ಲಿ ಪೀಠಿಕೆಯ ಉಪ ಸಂಹಾರಗಳನ್ನು ಬಿಟ್ಟರೆ ಜೀವನ ಸಾಹಿತ್ಯಗಳ ಪರಸ್ಪರ ಸಂಬಂಧ, ಸಾಹಿತ್ಯದ ಕಾರ್ಯ, ಸಾಹಿತ್ಯದಲ್ಲಿ ಇರಬೇಕಾದ ಉದ್ದೇಶವೂ ನೀತಿಯು, ಸಾಹಿತ್ಯದ ಸಾಮಗ್ರಿ ರೂಪಾದಿಗಳು ಎಂಬ 4 ಭಾಗಗಳಿವೆ. ಇವುಗಳ ಸ್ವರೂಪ ಉದ್ದೇಶಗಳನ್ನು ಅವರ ಮಾತಿನಿಂದಲೇ ತಿಳಿಸಬಹುದು. ನಾವು ಕಾಳಿದಾಸ ಮುಂತಾದ ಜನಗಳ ನಾಗರಿಕತೆಯನ್ನು ನಮ್ಮದೆನ್ನುವವರಾದರೂ ಆ ಮಹಿಮೆಯ ಲೇಶಾಂಶವಾದರೂ ನಮ್ಮಲ್ಲಿ ಈಗ ಇಲ್ಲ. ಅದು ಇಲ್ಲದೆ ಹೋಯಿತು ಏಕೆ? ಅದು ಪುನಃ ಉಂಟಾಗುವಂತೆ ಮಾಡುವುದು ಹೇಗೆ? ಒಳ್ಳೆಯ ಗ್ರಂಥಗಳನ್ನು ಬರೆಯುವುದು ಅವಶ್ಯಕವಾಗುವ, ಬರೆಯುವುದು ಸಾಧ್ಯವಾಗುವ ಸಂದರ್ಭಗಳು ಎಂಥವು? ಒಳ್ಳೆಯ ಗ್ರಂಥಗಳನ್ನು ಬರೆಯದಿದ್ದರೆ ನಾಗರಿಕತೆ ಇಲ್ಲವೆನ್ನಬೇಕೆ ಎಂದು ಮೊದಲಾಗಿ ನಾವು ಕೇಳಬೇಕಾಗಿದೆ. ಇದೆಲ್ಲವನ್ನು ತಿಳಿಯಬೇಕಾದರೆ ಸಾಹಿತ್ಯದ ಸ್ವರೂಪವನ್ನು, ಜೀವನಕ್ಕೂ ಸಾಹಿತ್ಯಕ್ಕೂ ಇರುವ ಸಂಬಂಧವನ್ನು, ಸಾಹಿತ್ಯದ ಕಾರ್ಯ, ಉದ್ದೇಶ, ರೂಪ, ಮಾರ್ಗ ಮೊದಲಾದ ವಿಷಯಗಳನ್ನು ತಿಳಿಯುವುದು ಅವಶ್ಯಕ. ಆಮೇಲೆ ಸಾಹಿತ್ಯವು ಹಿಂದೆ ಅಷ್ಟು ಉನ್ನತ ಸ್ಥಿತಿಯನ್ನು ಐದಿದ್ದಕ್ಕೆ ಕಾರಣವನ್ನು, ಈಗ ಅದು ದುರವಸ್ಥೆಯನ್ನು ಐದಿರುವುದಕ್ಕೆ ಕಾರಣವನ್ನು ಮತ್ತು ಪುನಃ ಉತ್ತಮ ಸ್ಥಿತಿಗೆ ಬರುವುದಕ್ಕೆ ಏನು ಮಾಡಬೇಕು ಎನ್ನುವುದನ್ನು ವಿಚಾರ ಮಾಡುವುದು ಸುಲಭವಾಗುವುದು. ಸಾಹಿತ್ಯವನ್ನು ಕುರಿತ ಈ ವಿಷಯಗಳನ್ನು ವಿಚಾರ ಮಾಡಬೇಕೆಂದು ಈ ಉಪನ್ಯಾಸವನ್ನು ಮಾಡಿದೆ. ಇವುಗಳಲ್ಲಿ ಮೊದಲನೆಯ ಉಪನ್ಯಾಸದ ವಿಷಯವನ್ನು ಹೇಗೆ ಸಂಗ್ರಹಿಸಬಹುದು? ಸಾಹಿತ್ಯವು ಕುಶಲ ಕಲೆಗಳಲ್ಲಿ ಒಂದು. ಸಾಹಿತ್ಯವೆಂದರೆ ನಾನಾ ವಿಧವಾದ ಕಾವ್ಯಗಳ ಸಮುದಾಯ. ಇದರ ಉತ್ಪತ್ತಿಗೆ ಕಾರಣ ಕವಿಯ ಆವೇಶ. ಕವಿಗೆ ಭಾವಗಳು ಅಧಿಕವಾದಾಗ ಆವೇಶವೆಂದು ಕಾವ್ಯವು ಹುಟ್ಟುವುದು ಅವಶ್ಯಕವಾಗಿ ಹುಟ್ಟಲೇಬೇಕಾಗುವುದು. ಈ ಆವೇಶವು ಬರುವಂತೆ ಕವಿಯು, ಅವನ ಜನಾಂಗವು ನಿರಂತರ ಪ್ರಯತ್ನ ಮಾಡಬೇಕು. ಕವಿಯಲ್ಲಿ ಕವನಕ್ಕೆ ಅವಶ್ಯಕವಾದ ಆವೇಶಕ್ಕೆ ಮೊದಲು ಜನಾಂಗದಲ್ಲಿ ಅದಕ್ಕೆ ಮೂಲ ಕಾರಣವಾಗಿ ಜಾಡ್ಯವನ್ನರಿಯದ ಬುದ್ಧಿಯು, ಸ್ಫೂರ್ತಿಯು ಮುಂದುವರಿಯಬೇಕೆಂಬ ನಿರಂತರ ಪ್ರಯತ್ನವೂ ಇರಬೇಕು. ರಾಜಕೀಯ ಮುಂತಾದ ಬಾಹ್ಯ ಚರಿತ್ರೆಯು ಸಾಹಿತ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಸಾಮಗ್ರಿಗಳನ್ನು ಒದಗಿಸಿಕೊಡಬಹುದಾದರೂ ಅದಕ್ಕೆ ಮೂಲ ಕಾರಣವಾಗುವುದಿಲ್ಲ. ಉದ್ಯಮ ಸಾಹಿತ್ಯಗಳೆರಡು ಜನಾಂಗದ ಭಾವೋನ್ನತಿಯ ಫಲ, ಜೀವದ ಚಿಹ್ನೆ. ನಮ್ಮ ಹಿಂದಿನ ಮತ್ತು ಈಗಿನ ಸ್ಥಿತಿಗಳೇ ಇದಕ್ಕೆ ಉದಾಹರಣೆ. ಕಾವ್ಯವನ್ನು ಬರೆಯುವುದರಿಂದ ಕವಿಗೂ, ಅದನ್ನು ಓದುವುದರಿಂದ ಅವನ ದೇಶೀಯರಿಗೂ ಭಾವ ಪರಿಶುದ್ಧ ಸಂಸ್ಕೃತಿಗಳು ಲಭಿಸುತ್ತವೆ. ಹೀಗೆ ಕವಿಯು ಜನಾಂಗಕ್ಕೆ ರಾಗ ಸಂಸ್ಕಾರದಲ್ಲಿ ಗುರುವಾಗುವುದು. ಪ್ರತಿಯೊಂದು ಜನಾಂಗವು ತನ್ನ ಸಾಹಿತ್ಯವನ್ನು ಜೀವಂತ ಸ್ಥಿತಿಯಲ್ಲಿ ಇಟ್ಟುಕೊಂಡು ಬರಬೇಕು.
ಯಾವ ಜನಾಂಗವು ತನ್ನ ಸಾಹಿತ್ಯವನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಟುಕೊಂಡಿಲ್ಲವೋ ಆ ಜನಾಂಗವು ತನ್ನ ಕರ್ತವ್ಯದಲ್ಲಿ ಭಂಗವನ್ನು ಪಡೆದಿದೆ. ಹೀಗೆ ಮೊದಲ ಭಾಗದಲ್ಲಿ ಸಂಸ್ಕೃತ ಲಾಕ್ಷಣಿಕರು ಹೇಳುವಂತೆ ಕಾವ್ಯ ಲಕ್ಷಣ, ಕಾರಣಫಲ ಇವುಗಳನ್ನು ವಿವರಿಸಿದ್ದಾರೆ. ಆದರೆ ಅದರ ಪ್ರತಿಪಾದನ ಕ್ರಮವೇ ಬೇರೆ. ನಾನಾ ಸಾಹಿತ್ಯಗಳನ್ನು ಓದಿ ಬುದ್ಧಿ ವಿಕಾಸವನ್ನು, ವಿಷಯ ಬಾಹುಳ್ಯವನ್ನು ಸಂಪಾದಿಸಿದ ಮಾ ಶ್ರೀನಿವಾಸರಂಥವರ ಪ್ರತಿಪಾದನ ಕ್ರಮವೇ ಬೇರೆ. ಕಾವ್ಯ ಲಕ್ಷಣ, ಅವರು ವಾಕ್ಯಂ ರಸಾತ್ಮಕ ಕಾವ್ಯಂ ಎಂದು ಸೂತ್ರರೂಪವಾಗಿ ಹೇಳಿದ್ದನ್ನೇ ಇವರು ವಿವರಣೆ ಮಾಡಿ, ನಮ್ಮವರು ಸಾಹಿತ್ಯ ಎಂದರೆ ಮಾನವನ ಜೀವನದ ಚಿದ್ಭಾಗಕ್ಕೆ ಉದ್ದೇಶವಾಗದೆ ಅದರ ಆನಂದಾನುಭವ ಶಕ್ತಿ ಅಥವಾ ರಾಗಭಾಗಕ್ಕಾಗಿ ರಚಿಸಲ್ಪಟ್ಟ ಕಾವ್ಯಗಳ ಸಮುದಾಯ ಎಂದು ಭಾವಿಸುತ್ತಿದ್ದರು ಎಂದು ಹೇಳಿದ್ದಾರೆ. ಆದರೆ ಈ ವಿವರಣಕ್ಕೆ ವ್ಯಾಖ್ಯಾನವೂ ಬೇಕಾಗುತ್ತದೆ. ಚಿದ್ಭಾಗಕ್ಕೆ ಉದ್ದೇಶವಾಗಿರುವುದು ಎಂದರೇನು? ಚಿತ್ ಎನ್ನುವುದು ಜ್ಞಾನಶಕ್ತಿಗೆಲ್ಲ ಮೂಲ ಕಾರಣವಾದ ಜಡ ದೇಹವನ್ನು ಕತ್ತಲೆಯ ಮನೆಯಲ್ಲಿಟ್ಟು ದೀಪದಂತೆ ಜ್ಞಾನದಿಂದ ಬೆಳಗುವ ಚೈತನ್ಯಾಂಶ. ಇದಕ್ಕೆ ಉದ್ದೇಶವಾಗದಿರುವುದು ಎಂದರೇನು? ಮುಂದೆ ಆನಂದ ಅನುಭವ ಶಕ್ತಿ ಎಂದು ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು. ಆನಂದಾನುಭವ ಶಕ್ತಿಗಾಗಿ ರಚಿಸಲ್ಪಟ್ಟಿದ್ದು ಕಾವ್ಯವೆಂದು ಹೇಳಿಬಿಡುವುದು ಅಷ್ಟು ತೃಪ್ತಿಕರವಾಗುವುದಿಲ್ಲ. ಸಮಸ್ತ ಜ್ಞಾನಕ್ಕೂ ಜೀವನಲ್ಲಿರುವ ಚಿದಂಶವು ಹೇಗೆ ಕಾರಣವೋ ಹಾಗೆ ಸಮಸ್ತ ಆನಂದಕ್ಕೂ ಜೀವನಲ್ಲಿರುವ ಆನಂದಾಂಶ ಕಾರಣ. ಒಂದೇ ಆನಂದವೇ ಕಣ್ಣು ಮೂಗು ಮುಂತಾದ ಬಾಹ್ಯಕರಣಗಳು, ಮನೋಬುದ್ಧಿ ಅಹಂಕಾರ ರೂಪವಾದ ಅಂತಃಕರಣ ಅಥವಾ ಚಿತ್ತ ಈ ಉಪಾಧಿಗಳ ಮೂಲಕ ನಾನಾ ವಿಧವಾಗಿ ಅನುಭವಕ್ಕೆ ಬರುತ್ತದೆ. ಒಳಗೆ ಬೆಳ್ಳಗೆ ಉರಿಯುತ್ತಿರುವ ದೀಪವು ಬೇರೆ ಬೇರೆ ಬಣ್ಣಗಳುಳ್ಳ ಗಾಜುಗಳ ಮೂಲಕ ಬೇರೆ ಬೇರೆ ಬಣ್ಣದ್ದಾಗಿ ತೋರುವ ಹಾಗೆ, ಇವುಗಳಲ್ಲಿ ಕಣ್ಣು ಮೂಗು ಮುಂತಾದವುಗಳಿಂದ ಬರುವ ವೈಷಯಿಕ ಆನಂದದ ಮಾತಿರಲಿ, ಅದು ಪ್ರಕೃತವಲ್ಲ. ಏಕೆಂದರೆ ಸಾಹಿತ್ಯವು ಚಿತ್ರದಂತೆ ಕಣ್ಣಿನಿಂದ ನೋಡಿ ಸಂತೋಷ ಪಡತಕ್ಕದ್ದಲ್ಲ, ಸಂಗೀತದಂತೆ ಕಿವಿಯಿಂದ ಕೇಳಿದ ಮಾತ್ರಕ್ಕೆ ಸಂತೋಷ ಪಡಿಸತಕ್ಕದ್ದಲ್ಲ ಇತ್ಯಾದಿ. ಅಂತರವಾದ ಆನಂದವು ಮನಸ್ಸು ಬುದ್ಧಿ ಅಹಂಕಾರಗಳ ಮೂಲಕ ತೋರಬಂದಾಗ ವ್ಯತ್ಯಾಸವಾಗುತ್ತದೆ. ಇಚ್ಛೆ, ಸಂಕಲ್ಪ, ಸಮದೇಹ, ನಾಚಿಕೆ, ಭಯ ಮುಂತಾದ ಭಾವಗಳೆಲ್ಲ ಮನೋವಿಕಾರಗಳು. ಇವುಗಳನ್ನೇ ರಾಗ ಭಾವವೆಂದು ಶ್ರೀನಿವಾಸರು ಕರೆದಿರುವಂತೆ ತೋರುತ್ತದೆ. ಭಾವಗಳನ್ನು ಉದ್ಬೋಧಗೊಳಿಸಿ ರಸವನ್ನು ಉಂಟು ಮಾಡಿ ಆ ಮೂಲಕ ಆನಂದವನ್ನು ತರುವ ಶಬ್ದ ಸಮುದಾಯ ಕಾವ್ಯವೆಂಬುದು ಯಾರಾದರೂ ಒಪ್ಪಲೇಬೇಕು. ಆದರೆ ಮೇಲಣ ಲಕ್ಷಣ ವಾಕ್ಯದಿಂದ ಆನಂದಾನುಭವ ಶಕ್ತಿಗಾಗಿ ರಚಿಸಲ್ಪಟ್ಟದ್ದು ಕಾವ್ಯವೆಂದು ಅರ್ಥವಾಗುತ್ತದೆ. ಭಾವೋದ್ಬೋಧದಿಂದ ಉಂಟಾದ ರಸಾನಂದವೆಂದು ಹೇಳದೆ ಹೀಗೆ ಸಾಮಾನ್ಯವಾಗಿ ಹೇಳಿಬಿಟ್ಟರೆ ಬುದ್ಧಿಯ ಮೂಲಕವಾಗಿ ಪಡೆಯಬಹುದಾದ ಶಾಸ್ತ್ರಾನಂದನವನ್ನು, ಉದಾಹರಣೆಗೆ ಗಣಿತಶಾಸ್ತ್ರದಲ್ಲಿ ಒಂದು ಒಳ್ಳೆಯ ಲೆಕ್ಕ ಮಾಡಿದಾಗ ಯಾರಾದರೂ ನಮ್ಮನ್ನು ಹೊಗಳಿದರೆ ನಾವು ಉಬ್ಬಿ ಹೋಗಿ ಪಡೆಯುವ ಅಹಂಕಾರಿಕ ಸಂತೋಷವನ್ನು ಇದರಲ್ಲಿ ಸೇರಿಸಿಕೊಳ್ಳಬೇಕಾಗುತ್ತದೆ. ಆ ಸಂತೋಷಗಳೇ ಬೇರೆ. ಕಾವ್ಯಕ್ಕೆ ಅಸಾಧಾರಣವಾದ ಲಕ್ಷಣವಾದ ಆನಂದವೇ ಬೇರೆ. ಮುಂದೆ ನಾವು ಹಿಂದಿನವರು ಸಾಹಿತ್ಯವೆಂದು ಗಣಿಸದೇ ಇದ್ದ ಸಣ್ಣ ಕೃತಿಗಳನ್ನು, ಜನಜನಿತವಾದ ಸಾಂಗತ್ಯಗಳನ್ನು, ಇತರ ಕೇವಲ ಪಾಮರಕೃತ ಪಾಮರ ಅರ್ಹವಾದ ಪದ್ಯಗಳನ್ನು ಕೂಡ ಸಾಹಿತ್ಯವೆಂಬ ಹೆಸರಿನಲ್ಲಿ ಸೇರಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಇಲ್ಲಿ ಒಂದು ಸಂದೇಹ ಬರುತ್ತದೆ. ಹಿಂದಿನವರು ಸಣ್ಣ ಕೃತಿ, ಸಾಂಗತ್ಯ ಮುಂತಾದವುಗಳನ್ನು ಏನೆಂದು ಭಾವಿಸಿದ್ದರು? ಅವುಗಳನ್ನು ಕಾವ್ಯ ಪ್ರಪಂಚದಿಂದ ಬಹಿಷ್ಕಾರ ಹಾಕಿ ಓಡಿಸಿಬಿಡುತ್ತಿದ್ದರೇನು? ಹಾಗೆ ತೋರುವುದಿಲ್ಲ. ಅವುಗಳನ್ನು ಉತ್ತಮ ಕಾವ್ಯಗಳೆಂದು ಗಣಿಸುತ್ತಿರಲಿಲ್ಲ. ಅವುಗಳ ಯೋಗ್ಯತೆಯ ಮೇಲೆ ಖಂಡ ಕಾವ್ಯಗಳೆಂದೋ, ಕ್ಷುದ್ರ ಕಾವ್ಯಗಳೆಂದೋ, ದುಷ್ಟ ಕಾವ್ಯಗಳೆಂದೋ ಕರೆಯುತ್ತಿದ್ದರು. ಆರೋಗ್ಯ ದೃಢಕಾಯನಾದ ಸುಂದರನು, ವಂಶೋದ್ಧಾರಕನು ಆದ ಮಗನು ಮಗನೇ, ರೋಗದಿಂದ ನರಳುತ್ತಿರುವ ಮಕ್ಕಳು ಮಕ್ಕಳೇ. ಆದರೆ ಅವರಿಗೆ ವ್ಯತ್ಯಾಸ ಉಂಟು. ಪ್ರಾಯಶಃ ಶ್ರೀನಿವಾಸರು ಶಾಸ್ತ್ರಕಾರರಂತೆ ನಿರ್ದುಷ್ಟವಾದ ನಿಷ್ಕೃಷ್ಟವಾದ ಲಕ್ಷಣಗಳನ್ನು ಬರೆಯಬೇಕೆಂದು ಹೊರಟಿರಲಾರರು. ಸಾಹಿತ್ಯವೆಂದರೇನು ಎಂಬುದು ಹೇಗಾದರೂ ನಮ್ಮ ಮನಸ್ಸಿಗೆ ಬರಲಿ ಎಂಬುದು ಅವರ ಉದ್ದೇಶವಿರಬೇಕು. ಅವರ ವಾಕ್ಯಗಳಿಂದ ಈ ಉದ್ದೇಶವೇನು ನೆರವೇರಿದೆ? ಕಾವ್ಯ ಕಾರಣ. ಕವಿಯ ಆವೇಶವು ಕಾವ್ಯಕ್ಕೆ ಸಾಕ್ಷಾತ್ ಕಾರಣವೆಂದು, ಅವನ ದೇಶಿಯಲ್ಲಿರುವ ಬುದ್ಧಿಸ್ಫೂರ್ತಿ, ರಾಗಸ್ಫೂರ್ತಿ ಮುಂತಾದವುಗಳು ಪರಂಪರಾ ಕಾರಣವೆಂದು ಶ್ರೀನಿವಾಸರ ಅಭಿಪ್ರಾಯ. ಹಾಲು ಉಕ್ಕಿದರೆ ಅದು ಹೊರಗೆ ಸುರಿಯುವಂತೆ ಕವಿಗೆ ಆವೇಶವು ಬಂದರೆ ಕಾವ್ಯವು ಹೊರಸೂಸುವುದೆಂಬುದೇನು ಸರಿ. ಆದರೆ ಉಕ್ಕುವುದಕ್ಕೆ ಅದು ಹಾಲಾಗಿರಬೇಡವೆ. ನೀರು ಕಾದರೆ ಉಕ್ಕುವುದಿಲ್ಲ, ತುಪ್ಪಕ್ಕಾದರೆ ಉಕ್ಕುವುದಿಲ್ಲ. ಆದ್ದರಿಂದ ಪೂರ್ವ ಜನ್ಮ ಸಂಸ್ಕಾರ ಲಬ್ಧವಾಗಿ ಭಗವಂತನಿಂದ ದತ್ತವಾಗಿ ಬಂದ ಪ್ರತಿಭೆಯು ಕವಿತ್ವ ಬೀಜವೆಂದು ಪೂರ್ವಿಕರು ಹೇಳಿದ್ದಾರೆ. ಬೀಜವಿದ್ದರೆ ಅದು ಸರಿಯಾದ ಸನ್ನಿವೇಶದಲ್ಲಿ ಫಲಕಾರಿಯಾಗುವುದು. ಹಾಗಲ್ಲದೆ ಜನಾಂಗದಲ್ಲೆಲ್ಲ ಬುದ್ಧಿ ರಾಗಗಳ ಚಟುವಟಿಕೆಯು ಹೆಚ್ಚಿದರೆ ಅದರ ಫಲವಾಗಿ ಅದರಲ್ಲಿ ಕವಿಯೊಬ್ಬನು ಗ್ರಂಥವನ್ನು ಬರೆಯುವನು.
ಎಂದು ಹೇಳಿದರೆ ಅದರ ಮೇಲೆ ಪ್ರಸಿದ್ಧ ಪುರುಷರೆಲ್ಲರೂ ಒಬ್ಬೊಬ್ಬರು ಒಂದೊಂದು ಶಕ್ತಿಯನ್ನು ಪಡೆದು ಪ್ರಸಿದ್ಧರಾಗುವುದಕ್ಕೆ ಬದಲಾಗಿ ಎಲ್ಲ ಮಹಾಕವಿಗಳೇಕಾಗಲಿಲ್ಲ, ಭಾಸ್ಕರಾಚಾರ್ಯನು ಕಾಳಿದಾಸನೇಕಾಗಲಿಲ್ಲ. ಬುದ್ಧಿ ಸ್ಫೂರ್ತಿಯು ಮಂಕಾಗದೆ ಬರುತ್ತಿರುವ ಇಂಗ್ಲಿಷ್ ಜನರಂಥ ಪ್ರಬಲ ಜನಾಂಗದಲ್ಲಿ ಬಂಗಾಳಿಗಳಂಥ ಜನರಲ್ಲಿ ಶೇಕ್ಸ್ಪಿಯರ್ ಒಬ್ಬನೇ ಹುಟ್ಟಲು ಕಾರಣವೇನು? ಬಂಕಿಮಚಂದ್ರ ಒಬ್ಬನೇ ಹುಟ್ಟಲು ಕಾರಣವೇನು? ಆ ಕಾಲದಲ್ಲಿ ಜನಾಂಗದ ಸ್ಫೂರ್ತಿ ಮುಂತಾದವುಗಳು ಮಂಕಾದವು, ಈಚೆಗೆ ಆ ಜನರೇ ತುಕ್ಕು ಹಿಡಿದು ಹೋದರು ಎನ್ನೊಡವೆ ಎಂಬ ಮುಂತಾದ ಪ್ರಶ್ನೆಗಳು ಹುಟ್ಟುತ್ತವೆ. ವ್ಯುತ್ಪತ್ತಿ ವಿದ್ಯಾ ವ್ಯಾಸಂಗಾದಿಗಳು ಪ್ರತಿಭೆ ಇದ್ದರೆ ಕಾವ್ಯಕ್ಕೆ ಕಾರಣವಾಗುತ್ತದೆ ಅಥವಾ ಉತ್ಪನ್ನವಾಗಬಹುದಾದ ಕಾವ್ಯವನ್ನು ಉತ್ತಮಗೊಳಿಸಿ ಅಭಿವೃದ್ಧಿಪಡಿಸುತ್ತವೆ. ವಿದ್ಯಾ ಸಂಸ್ಕಾರದಿಂದ ಆಗುವ ಬುದ್ಧಿ ಸ್ಫೂರ್ತಿ ಮುಂತಾದವುಗಳು ಮಳೆಯ ಹಾಗೆ ಸುವೃಷ್ಟಿಯಾದರೆ ಸುಭಿಕ್ಷವಾಗುತ್ತದೆ ನಿಜ. ಆದರೆ ಪೈರು ಆಗುವುದಕ್ಕಿಂತ ಮುಂಚೆ ಭೂಮಿಯಲ್ಲಿ ಬೀಜ ಹಾಕಿರಬೇಕು. ಯಾವ ಭೂಮಿಯಲ್ಲಿ ಎಂಥ ಬೀಜವಿದ್ದರೆ ಅಂಥ ಗಿಡವು ಅಲ್ಲಿ ಹುಟ್ಟುತ್ತದೆ. ಆದ್ದರಿಂದಲೇ ದೇಶದಲ್ಲಿ ಲವಲವಿಕೆ ಹುಟ್ಟಿದ್ದರೆ ಅದು ಬಹುಮುಖವಾಗಿ ತೋರಿ ನಾನಾ ವಿಧವಾಗಿ ಕಂಗೊಳಿಸುತ್ತದೆ. ಈಗಿನ ಬಂಗಾಳದೇಶವನ್ನು ಇದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಶ್ರೀರಾಮಕೃಷ್ಣ ವಿವೇಕಾನಂದರು ಹುಟ್ಟಿದ್ದು ಅಲ್ಲಿಯೇ, ಬೋಸ್ ಠಾಕೂರರು ಹುಟ್ಟಿದ್ದು ಅಲ್ಲಿಯೇ, ಹಗಲು ಹೊತ್ತೇ ಭಯಂಕರವಾದ ಡಕಾಯಿತಿಯು ನಡೆಯುವುದು ಅಲ್ಲಿಯೇ. ಬಾಹ್ಯ ಚರಿತ್ರೆಯು ಸಾಹಿತ್ಯವು ಈ ಸಾಮಾನ್ಯ ಕಾರಣದ ಫಲವೆಂದು ಒಪ್ಪಿಕೊಳ್ಳುವ ಶ್ರೀನಿವಾಸರಿಗೂ ಇದೇ ಅಭಿಪ್ರಾಯವೆಂದು ತೋರುತ್ತದೆ. ಇದರಿಂದಲೇ ಒಂದು ದೇಶದಲ್ಲಿ ಸಾಹಿತ್ಯದ ಉತ್ಪತ್ತಿ ಸ್ಥಿತಿ ಅಭಿವೃದ್ಧಿ ಅದರ ಸ್ವರೂಪಗಳಿಗೆ ಆ ದೇಶದ ಜನರು ಎಷ್ಟು ಮಟ್ಟಿಗೆ ಕಾರಣವಾಗಬಹುದು ಎಂಬುದು ಗೊತ್ತಾಗುವುದು. ಈ ಉಪನ್ಯಾಸದ ಉದ್ದಕ್ಕೂ ಕಾವ್ಯವು ಪ್ರಯತ್ನ ಸಾಧ್ಯವೆಂದು ಅದರಿಂದ ಪ್ರಯತ್ನಪೂರ್ವಕವಾಗಿ ಸಾಹಿತ್ಯವನ್ನು ಉಂಟುಮಾಡಿ ಬೆಳೆಸದೇ ಇದ್ದರೆ ಆ ಜನರು ಕರ್ತವ್ಯಹೀನರೆಂದು ಹೇಳಬೇಕಾಗುತ್ತದೆ ಎನ್ನುವ ಅಭಿಪ್ರಾಯವೂ ಬರುತ್ತದೆ. ಪ್ರಯತ್ನದಿಂದ ಆದರೆ ಪಂಡಿತರಾಗಬಹುದೇ ಹೊರತು ಕವಿಗಳಾಗುವುದು ಸಾಧ್ಯವಲ್ಲ. ಶಾಸ್ತ್ರಗಳಲ್ಲಿ ಘನ ವಿದ್ವಾಂಸರಾಗಿದ್ದರೂ ಒಂದು ಶ್ಲೋಕವನ್ನು ಬರೆಯಲಾರದೆ ಶುಷ್ಕವೆಂದು ದೂಷಣೆಗೆ ಈಡಾದ ಎಷ್ಟೋ ಜನರಿದ್ದಾರೆ. ಅಲ್ಲದೆ ರಾಜಕೀಯ ಮುಂತಾದ ಬಾಹ್ಯ ಚರಿತ್ರೆಯು ಸಮಯಾನುಸಾರವಾಗಿ ಸಾಮಗ್ರಿಯನ್ನು ಮಾತ್ರ ಹೇಗೆ ಒದಗಿಸಿಕೊಡಬಲ್ಲದು ಮತ್ತು ಕಾವ್ಯಕ್ಕೆ ಮೂಲ ಕಾರಣವಾಗಲಾರದು, ಹಾಗೆ ಬಾಹ್ಯವಾದ ಜನಾಂಗದ ಪರಿಸ್ಥಿತಿಯು ಒಂದು ಗಿಡಕ್ಕೆ ಕಸಿ ಮಾಡಿದ್ದಂತೆ ಅಥವಾ ಗೊಬ್ಬರ ಹಾಕುವಂತೆ ಸಹಾಯಕವಾಗಬಹುದೇ ಹೊರತು ಮೂಲ ಕಾರಣ ಆಗುವುದಿಲ್ಲ ಎನ್ನುವುದು ನಮ್ಮ ಅಭಿಪ್ರಾಯ. ಪ್ರಕೃತ ಸ್ಥಿತಿಯಲ್ಲಿ ನಾವು ಉದ್ಯಮಶೀಲರಾಗದೆ ಪ್ರಯತ್ನ ಮಾಡದೆ ಅನೇಕ ವಿಚಾರಗಳಲ್ಲಿ ಹಿಂದೆ ಬಿದ್ದಿರುವುದು ನಿಜ. ಪುರುಷ ಪ್ರಯತ್ನದ ಅವಶ್ಯಕತೆಯನ್ನು ಬೆಲೆಯನ್ನು ನಾವು ಅರಿಯದೇ ಇಲ್ಲ. ಆದರೆ ಸಾರಸ್ವತ ಪ್ರಪಂಚದಲ್ಲಿ ಹುಟ್ಟು ಗುಣವಿಲ್ಲದೆ ಪ್ರಯತ್ನ ಮಾಡುವುದು ಬರಿಯ ಕ್ಲೇಶ. ಭಗವಂತನು ಎರಡು ಕೈಗಳಿಂದಲೂ ಕವಿತಾ ಶಕ್ತಿಯನ್ನು ದಯಪಾಲಿಸಿರುವ ಶ್ರೀನಿವಾಸರಂಥವರು ಈ ಮಾತನ್ನು ಹೇಳುವುದು ಸ್ವಾಭಾವಿಕ. ಕಾವ್ಯದ ಫಲ ಮತ್ತು ಉದ್ದೇಶ. ಕವಿಯು ಜನಾಂಗಕ್ಕೆ ರಾಗ ಸಂಸ್ಕಾರಗಳಲ್ಲಿ ಗುರುವಾಗುವನು ಎಂಬುದು ಒಪ್ಪತಕ್ಕ ಮಾತೆ. ಮಾನವನ ಸಣ್ಣ ಹೃದಯದಲ್ಲಿ ಮಹಾತರಂಗಗಳನ್ನು ಎಬ್ಬಿಸಿ ಅಲ್ಲೋಲ ಕಲ್ಲೋಲ ಮಾಡಿಬಿಡುವ ಮಹಾಕವಿಗೆ ಅಸಾಧ್ಯವಾದದ್ದು ಒಂದು ಉಂಟೆ. ಅಡ್ಡದಾರಿಯನ್ನು ಹಿಡಿದಿದ್ದ ಎಷ್ಟೋ ಜನರು ರಾಮಾಯಣ ಭಾರತದ ಪಠನದಿಂದ ಉತ್ತಮರಾಗುತ್ತಿರುವುದನ್ನು ನಾವು ನೋಡಿದ್ದೇವೆ. ನಾನ್ ಋಷಿಹಿ ಕುರುತೇ ಕಾವ್ಯಂ ಎಂಬುದು ಹಿಂದೂಗಳ ಮತ. ಆದ್ದರಿಂದ ಮಹಾಕವಿಗಳು ರಾಗ ಸಂಸ್ಕಾರವಷ್ಟರಲ್ಲಿಯೇ ಅಲ್ಲ, ಸಾಮಾನ್ಯ ವಿಷಯಗಳಲ್ಲಿಯೂ ಪೂಜ್ಯರು. ಅವರನ್ನು ನಾವು ಸರ್ವಜ್ಞರೆಂದೇ ಭಾವಿಸಿ ಗೌರವಿಸುತ್ತೇವೆ. ವ್ಯಾಸ ವಾಲ್ಮೀಕಿಗಳು ಇದಕ್ಕೆ ಉದಾಹರಣೆ. ದಿವ್ಯ ದೃಷ್ಟಿ ಇರತಕ್ಕವರು ತಮ್ಮ ತತ್ವಜ್ಞಾನವನ್ನು ಯಾವ ಕಡೆಗೆ ತಿರುಗಿಸಿದರೆ ಅಲ್ಲಿ ಅವರು ಮಹಾಪುರುಷರು ಎನ್ನಿಸಿಕೊಳ್ಳುವರು. ಹೀಗೆ ರಾಮ ಸಂಸ್ಕಾರವು ಸತ್ಕಾವ್ಯಗಳ ಫಲವಾಗುವುದೆಂಬುದು ನಿರ್ವಿವಾದವು, ಪ್ರಮಾಣ ಸಿದ್ಧವು, ಅನುಭವಿಸಿದ್ದವು ಆಗಿದೆ. ಆದರೆ ಕಾವ್ಯಗಳ ಉದ್ದೇಶವೇನು ಎಂದರೆ ಕವಿಯು ಕಾವ್ಯವನ್ನು ಬರೆಯುವವನೇಕೆ? ಭಾವಾತಿಶಯದಿಂದ ಬರುವ ಆವೇಶವೆಂಬುದು ಒಂದು, ಆಗ ಕವಿಯ ಕೈಮೀರಿ ಅದು ಉಕ್ಕಿ ಹೋಗುವುದು ಎಂದು ಭಾವ. ಇದರಿಂದ ಅವನಿಗೆ ಸುಖವಾಗಬಹುದು, ಇದು ಕವಿಯ ಮಾತಾಯಿತು. ಅವನು ತನ್ನ ಕಾವ್ಯವನ್ನು ಓದಿ ಜನರು ಆನಂದವನ್ನು ಅನುಭವಿಸಿ ಸುಖ ಪಡಲಿ ಎಂದು ಬರೆಯುವವನೇ. ಈ ವಿಚಾರವು ಮುಂದೆ ಒಂದು ಭಾಗದಲ್ಲಿ ವಿಸ್ತಾರವಾಗಿ ಬರುತ್ತದೆ. ಆದರೆ ಈ ಭಾಗದಲ್ಲಿನ ಚಿತ್ರಕಲೆಯು ಚಿತ್ರದಿಂದ, ಶಿಲ್ಪವು ವಿಗ್ರಹದಿಂದಲೂ ತರುವ ಸುಖವನ್ನು ಜ್ಞಾನವನ್ನು ಸಾಹಿತ್ಯವು ಮಾತಿನಿಂದ ತಿಳಿಸುತ್ತದೆ ಎಂಬ ವಾಕ್ಯದಿಂದ ಕಾವ್ಯದ ಉದ್ದೇಶವು ಆನಂದ ಎಂಬುದು ಸೂಚಿತವಾಗುತ್ತದೆ. ಈ ಉಪನ್ಯಾಸದಲ್ಲಿ ಪ್ರಾಸಂಗಿಕವಾಗಿ ಜೀವನದ ಸ್ವರೂಪ ಮತ್ತು ಉದ್ದೇಶ, ಕವಿಯು ಪರಮಾತ್ಮನನ್ನು ಅರಿಯಬಹುದಾದ ರೀತಿ, ಸಾಹಿತ್ಯದಲ್ಲಿ ಕವಿ ಸಮಯಕ್ಕೆ ಇರುವ ಸ್ಥಾನ, ಬರೆದ ವಿಷಯಗಳನ್ನೇ ಕುರಿತು ಬರೆಯುವುದರ ಔಚಿತ್ಯ, ಗ್ರಂಥ ಉಪಯೋಗ ಶಂಕೆ, ಕಾವ್ಯ ಚೌರ್ಯ ಮುಂತಾದ ಸಂಗತಿಗಳು ಬಂದಿವೆ. ಇವುಗಳ ವಿಚಾರವಾಗಿ ಒಂದೊಂದು ಮಾತನ್ನು ಹೇಳಬಹುದು. ಪರಮಾತ್ಮವು ಸಚ್ಚಿದಾನಂದ ಸ್ವರೂಪ. ಪರಮಾತ್ಮಾಂಶವಾದ ಅಣು ಮಾತ್ರಕ್ಕೆ ಆಕರನಾಗಿರುವ ಮನುಷ್ಯನಲ್ಲೂ
ಈ ಮೂರು ಅಂಗಗಳು ಸೇರಿವೆ. ಇರವು, ಅರಿವು, ಆನಂದವು ಮನುಷ್ಯನ ಜೀವನದ ಮುಖ್ಯ ತತ್ವಗಳು. ಈ ಮೂರನ್ನು ಸಾಧಿಸುವುದಕ್ಕೆ ಮನುಷ್ಯನಿಗೆ ಬುದ್ಧಿಯನ್ನು ರಾಗಗಳನ್ನು ಸಲಕರಣೆಯಾಗಿ ಕೊಟ್ಟಿವೆ. ಇವುಗಳಲ್ಲಿ ಇರವೂ ಅರಿವು ಆನಂದದಿಂದಲೇ ಸಫಲ. ಆದ್ದರಿಂದಲೇ ಮನುಷ್ಯನ ಸರ್ವ ಪ್ರವೃತ್ತಿಯು ಸುಖವನ್ನು ಉದ್ದೇಶವಾಗಿಟ್ಟುಕೊಂಡಿದೆ. ಇಲ್ಲಿ ಗ್ರಂಥಕರ್ತರು ಭಾರತೀಯ ಮತ್ತು ಪಾಶ್ಚಾತ್ಯ ದಾರ್ಶನಿಕ ಮತಗಳನ್ನು ಸ್ವಾನುಭವವನ್ನು ಸೇರಿಸಿ ಬಿಟ್ಟಿದ್ದಾರೆ. ಇದು ಭಕ್ತಿ ಮಾರ್ಗಾನುಯಾಯಿಗಳಿಗೆ ಸಮ್ಮತವಾಗುವ ಹಾಗೆ ಇತರರಿಗೆ ಆಗಲಾರದೆಂದು ತೋರುತ್ತದೆ. ಆದರೆ ಈ ಮೂರು ಅಂಶಗಳು ಮನುಷ್ಯನಲ್ಲಿ ಆಗಲೇ ಇರುವಾಗ ಅವುಗಳನ್ನು ಬುದ್ಧಿರಾಗಗಳ ಮೂಲಕ ಹೊಸದಾಗಿ ಸಾಧಿಸಬೇಕಾದದ್ದು ಏಕೆ? ರೂಪವನ್ನು ನೋಡಿ ಅನುಭವಿಸುವುದಕ್ಕೆ ಕಣ್ಣು ಹೇಗೋ, ಸಂಗೀತವನ್ನು ಕೇಳಿ ಸುಖಪಡುವುದಕ್ಕೆ ಕಿವಿ ಹೇಗೋ, ಹಾಗೆ ಇವು ಬುದ್ಧಿರಾಗಗಳು ಕಾರಣಗಳೆಂದು ಅಭಿಪ್ರಾಯಪಟ್ಟರೆ ಮನುಷ್ಯನು ತನ್ನಲ್ಲಿ ಇರುವುದನ್ನು ಅನುಭವಿಸಿ ಸುಖಪಡಲಿ. ತನ್ನ ಜೀವನವು ಅನಂತವಾಗಬೇಕು, ಅದು ಅನಂತವಾದ ಸುಖದಿಂದ ಕೂಡಬೇಕು ಎಂಬ ಆಸೆ ಏಕೆ ಎಂದು ಮುಂತಾದ ಆಕ್ಷೇಪಣೆಗಳು ಈ ಮತದ ಮೇಲೆ ಹುಟ್ಟುವು. ಮತ್ತು ಕವಿಯು ಹಾಗೆ ಪರಮಾತ್ಮನ ವ್ಯಕ್ತ ಸೌಂದರ್ಯದ ಸ್ವರೂಪವನ್ನು ವರ್ಣಿಸುವುದರ ಮೂಲಕ ಆ ಸೌಂದರ್ಯದ ತಿಳಿವನ್ನು ಹೆಚ್ಚಿಸಿಕೊಂಡು ತನ್ನ ಅನುಭವ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸುತ್ತಾನೆ. ಸುಂದರವಾದ ಈ ಪ್ರಪಂಚದಲ್ಲಿ ನಮ್ಮನ್ನು ಹಿಡಿದಿರುವ ಪರಮಾತ್ಮನನ್ನು ಸ್ವಲ್ಪ ಸ್ವಲ್ಪವಾಗಿ ತಿಳಿದು ಕೊನೆಗೆ ತನ್ನದಾಗಿ ಪಡೆಯುವನು ಎಂಬುದು ಸರ್ವಸಮ್ಮತವಾಗಿರಲಾರದು. ಹಾಗಾದರೆ ಮಹಾಕವಿಗಳು ತತ್ವಜ್ಞಾನಿಗಳಾಗುವುದಿಲ್ಲವೇ ಎಂದು ಕೇಳಬಹುದು. ಅದು ನಮ್ಮ ಅಭಿಪ್ರಾಯವಲ್ಲ. ಮಹಾಕವಿಗಳು ಋಷಿ ಸಮಾನರೆಂದು ಹಿಂದೆಯೇ ಹೇಳಿದ್ದೇವೆ. ಅವರಿಗೆ ಪರಮಾತ್ಮ ಅನುಭವ ಆಗುವುದು ಸುಲಭ. ಆದರೆ ಅವರ ಮಾರ್ಗವು ಕೇವಲ ವ್ಯಕ್ತ ಸೌಂದರ್ಯದ ಅಭಿಧ್ಯಾನವಲ್ಲ. ಆದರೆ ಅಲ್ಲದೆ ಪ್ರಪಂಚದಲ್ಲಿ ವ್ಯಕ್ತ ಸೌಂದರ್ಯವನ್ನು ಅನುಭವಿಸುವ ಪುಣ್ಯವು ಅನೇಕ ಕವಿಗಳ ಪಾಲಿಗೆ ಬಂದಿರುವುದಿಲ್ಲ. ಅಥವಾ ಅಂಥವರಿಗೆ ದೇವರು ಬಲತಾಯಿಯಂತೆ ಅನುಭವಕ್ಕೆ ಬರುವನು. ಅವರಲ್ಲಿ ಹೃದಯವು ಹಿಂಡಿ ಶೋಕವೇ ಶ್ಲೋಕವಾಗುತ್ತದೆ. ಅನೇಕ ವೇಳೆ ಇಂಗ್ಲಿಷ್ ಕವಿಯೊಬ್ಬನು ಹೇಳಿರುವಂತೆ, ಅವರ್ ಸಿನ್ಸಿಯರೆಸ್ಟ್ ಲಾಫರ್ ವಿತ್ ಸಮ್ ಪೇನ್ ಈಸ್ ಫ್ರಾಟ್, ಅವರ್ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ದಟ್ ಫೆಲ್ ಆಫ್ ಸ್ಯಾಡೆಸ್ಟ್ ಥಾಟ್ ಆಫ್ ಸ್ಯಾಡೆಸ್ಟ್ ಥಾಟ್. ಇಂಥ ಕವಿಗಳಿಗೆ ಪರಮಾತ್ಮನ ಅನುಭವವಾಗುವುದಿಲ್ಲವೆಂದು ಹೇಳಬೇಕು. ಇಲ್ಲದಿದ್ದರೆ ಸೌಂದರ್ಯದ ಅನುಭವ ಮತ್ತು ವರ್ಣನೆಗಳಿಂದ ಮಾತ್ರವೇ ಅಲ್ಲದೆ ಸುಖ ದುಃಖ ಮೋಹಾತ್ಮಕವಾದ ಯಾವುದನ್ನೇ ಆಗಲಿ ಒಳಹೊಕ್ಕು ನೋಡುತ್ತಾ ಹೋದರೆ ಕೊನೆಗೆ ಪರಮಾತ್ಮನ ಅನುಭವವಾಗುತ್ತದೆ ಎಂದು ಹೇಳಬೇಕು. ಶ್ರೀನಿವಾಸರ ಹಾಡು, ಕತೆ, ನಾಟಕ ಮುಂತಾದ ಕಾವ್ಯಗಳನ್ನು ಓದಿದರೆ ಅವರು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನೂತನ ರೀತಿಯ ಪಕ್ಷಪಾತಿಗಳೆಂದು, ನೂತನ ರೀತಿ ನಿರ್ಮಾಪಕರ ಎಂದು ಯಾರಿಗಾದರೂ ತೋರಬಹುದು. ಇಂಥವರಲ್ಲಿ ಪ್ರಬಲವಾದ ಕವಿ ಸಮಯ ಪಕ್ಷಪಾತವು ಯಾರಿಗಾದರೂ ಆಶ್ಚರ್ಯವನ್ನು ಉಂಟು ಮಾಡತಕ್ಕದ್ದೇ ಸರಿ. ಕವಿ ಸಮಯ ಶಬ್ದಕ್ಕೆ ಲಕ್ಷಣ ಗ್ರಂಥಕಾರರು ಕೊಟ್ಟಿರುವ ಅರ್ಥವನ್ನು ಒಪ್ಪಿಕೊಂಡರೆ ಕವಿ ಸಮಯ ಎನ್ನುವುದು ಹೆಚ್ಚಿದಷ್ಟು ಜನರಲ್ಲಿ ವಾಡಿಕೆಯಾದಷ್ಟು ಒಳ್ಳೆಯದೆ ಎಂಬ ಸಿದ್ಧಾಂತವನ್ನು ನಾವು ಒಪ್ಪಲಾರೆವು. ಚಳಿಯೊಡ್ಡು ಜಾರೆ ಎಂಬ ವಸಂತಾಗಮನದ ವರ್ಣನೆಯನ್ನು ಬರೆದವನ ಮನಸ್ಸು ಸರ್ವದಾ ಸ್ಫುರವಾಗಿರಬೇಕು. ಅವನ ಸರ್ವೇಂದ್ರಿಯಗಳು ಈ ಪ್ರಪಂಚದ ವಿವಿಧ ಸೌಂದರ್ಯವನ್ನು ತಿಳಿಯುತ್ತಿದ್ದಿರಬೇಕು ಎಂಬ ತೀರ್ಮಾನವನ್ನು ನಾವು ಒಪ್ಪಲಾರೆವು. ಮೊಗಮಿಂದುವಂ ನಗೆ ಕುರುಳ್ ಮುಗಿಲಂ ನಗೆ ಶಂಖ ಮಂಗಳಂ ಎಂಬ ಪದ್ಯಕ್ಕಿಂತಲೂ ಸುಂದರವಾದ ವರ್ಣನೆಯನ್ನು ಕವಿ ಸಮಯದ ಬಾಧೆ ಇಲ್ಲದೆ ಕಾವ್ಯದಲ್ಲಿ ಆಗಲಿ ತೋರಿಸುವುದು ಯಾರಿಗೂ ಸುಲಭವಲ್ಲ ಎನ್ನುವುದನ್ನು ಒಪ್ಪಲಾರೆವು. ನಿಷ್ಪಕ್ಷಪಾತವಾಗಿ ಹೇಳಬೇಕೆಂದರೆ ಪ್ರಾಚೀನ ಕಾವ್ಯಗಳಲ್ಲಿ ಕವಿ ಸಮಯದ ಬಾಧೆಯು ಸಹಿಸಲಾರದಷ್ಟಾಗಿದೆ. ಕವಿ ಶಿಕ್ಷೆಯನ್ನು ಬೋಧಿಸುವ ಗ್ರಂಥಗಳಲ್ಲಿ ಕೊಟ್ಟಿರುವ ವರ್ಣನಾಂಶಗಳು, ಉಪಮಾನಗಳು ಮುಂತಾದವುಗಳ ಪಟ್ಟಿಯಲ್ಲಿ ಬಾಯ್ಪಾಠ ಮಾಡಿ ಒಪ್ಪಿಸಿರುವ ಕವಿಬ್ರುವರ ಕವಿತೆಗಳು ನಮಗೆ ತಲೆ ಚಿಟ್ಟು ಹಿಡಿಸಿವೆ. ಆದ್ದರಿಂದ ನಗೆ ಮೊಗಮಿಂದುವಂ ಎಂಬಂಥ ಪದ್ಯವು ಶಾನುಭಾಗರ ತಕ್ತೆಯಂತೆ ನಮಗೆ ತೋರುತ್ತದೆ. ಕವಿ ಸಮಯ ಬಾಧೆ ಇಲ್ಲದೆ ಎಣಿಸೆ ನಕಂಗಲಿ ನಕಂಗಲಿಂದುಡಿಯದಿರ್ದ ಚಿಗುರ್ ಮುಂತಾದ ಪದ್ಯಗಳು ಜ್ಞಾಪಕಕ್ಕೆ ಬರುತ್ತವೆ. ಮೇಲಿನ ಪದ್ಯದಲ್ಲಾಗಲಿ, ನದಿ ನದ ವಿದೇಶ ವಿಶೇಷದಿಂ ಎಂಬ ಪದ್ಯದಲ್ಲಾಗಲಿ ಇರುವ ರಮಣೀಯತೆಗೆ ಈ ಕವಿ ಸಮಯವಾಗಲಿ ಅರ್ಥ ಸಂಪತ್ತಾಗಲಿ ಕಾರಣವಲ್ಲ. ಅವುಗಳಲ್ಲಿರುವ ವರ್ಣ ಸ್ವರೂಪ, ಪದ ಗುಂಪನ ಶೈಲಿ ಮುಂತಾದವುಗಳು ಕಾರಣ. ಹಿಂದಿನವರು ಬರೆದಿದ್ದನ್ನೇ ಬರೆದರು ಎನ್ನುವುದು ಸಾಧುವಾದ ಆಕ್ಷೇಪವಲ್ಲ. ಏಕೆಂದರೆ ಬರೆಯುವುದು ಬರೆಯುವವನ ಸಂಸ್ಕಾರಕ್ಕಾಗಿಯೂ ಜನಾಂಗದ ಸಂಸ್ಕಾರಕ್ಕಾಗಿಯೂ ಆಗಿದೆ. ಅಲ್ಲದೆ ಮಕ್ಕಳನ್ನು ಎತ್ತು ಹಾಕಿ ಆಗಬೇಕಾದ ಸಂಸ್ಕಾರವು ಸಾಮಾನ್ಯ ಮನುಷ್ಯನಿಗೆ ಹೇಗೆ ಅವಶ್ಯಕವೋ ಹಾಗೆ ಗ್ರಂಥಗಳನ್ನು ಬರೆಯುವ ಸಂಸ್ಕಾರವು ಪ್ರತಿ ತಲೆಮಾರಿನ ಪ್ರತಿ ಜನಾಂಗಕ್ಕೆ ಬೇಕು ಎಂದು ಶ್ರೀನಿವಾಸರು ಹೇಳುತ್ತಾರೆ. ಇಲ್ಲಿ ಬರೆಯುವ ಸಂಸ್ಕಾರಕ್ಕಿಂತ ಓದುವ ಸಂಸ್ಕಾರ ಬೇಕು ಎಂದು ಹೇಳಿದರೆ ಹೆಚ್ಚು ನಿಜವಾಗುವುದು ಎಂದು ನಮಗೆ ತೋರುವುದು. ಬರೆಯುವ ಸಂಸ್ಕಾರವು ಬೇಕಾದದ್ದಿರಬಹುದು. ಆದರೆ ಭಗವಂತನು ಪ್ರಾಣಿಗಳಿಗೆ ಮಕ್ಕಳವನ್ನು ಪಡೆಯುವುದಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟಿರುವಷ್ಟು ಧಾರಾಳವಾಗಿ ಕವಿತಾ ಶಕ್ತಿಯನ್ನು ಕೊಡಲಿಲ್ಲ.
ಜನಸಾಮಾನ್ಯರು ಮದುವೆಯಾಗಿರುವ ಪ್ರತಿಭಾ ಜಾತಿಯಲ್ಲಿ ಬಂಜರೇ ಹೆಚ್ಚು, ಬಂಜೆಯರೇ ಹೆಚ್ಚು. ಪ್ರತಿಯೊಂದು ಗಿಡವು ತನಗೆ ಸಂಸ್ಕಾರವಾಗಬೇಕೆಂದು ಮುಕ್ಕಿರಿದಾದರೂ ಹಣ್ಣು ಬಿಡಬೇಕೆಂದರೆ ಸಾಧ್ಯವೇ? ಅಲ್ಲದೆ ಈಗ ತಮಗೆ ಕವಿತಾಶಕ್ತಿ ಇದೆ ಎಂದು ಭ್ರಾಂತಿಯಿಂದ ನೀರಸವಾದ ಕಗ್ಗಗಳನ್ನು ಬರೆದು ಪಾಠಕರನ್ನು ಪೀಡಿಸುತ್ತಿರುವವರೇ ಬಹಳವಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬನು ಬರೆಯುವ ಸಂಸ್ಕಾರವನ್ನು ಅವಶ್ಯಕವಾಗಿ ಪಡೆಯಲೇಬೇಕೆಂಬ ವಾದವನ್ನು ಒಪ್ಪಿಕೊಂಡು ಬರೆಯುವುದಕ್ಕೆ ಹೊರಟರೆ ಆಗ ಅಕ್ಷರ ಕಲಿತವರ ಸ್ಥಿತಿಯು ಬಲು ಶೋಚನೀಯವಾಗುವುದು. ರಾಮಾಯಣ ಭಾರತಾದಿ ಕವಿಗಳ ಕಥೆಗಳ ಮೇಲೆ ಕಾವ್ಯವನ್ನು ಬರೆಯುವುದು ಔಚಿತ್ಯದ ವಿಚಾರವಾಗಿ ಶ್ರೀನಿವಾಸರು ಹೇಳುವುದನ್ನು ನಾವು ಒಪ್ಪುವೆವು. ಈ ಭಾಗವು ರಸವತ್ತಾಗಿಯೂ ಉತ್ಸಾಹಪೂರ್ಣವಾಗಿಯೂ ಇದೆ. ರಾಮಾಯಣ ಭಾರತಗಳು ನೆನೆಸಿಕೊಂಡರೆ ಯಾರಿಗಾದರೂ ಆಗತಕ್ಕದ್ದು ಹಾಗೆ ತಾನೆ. ಇದೇ ಶ್ರೇಷ್ಠವಾದ ಸಾಹಿತ್ಯಕ್ಕೆ ಹೆಗ್ಗುರುತು. ವ್ಯಾಸ ವಾಲ್ಮೀಕಿಗಳು ಈ ಗ್ರಂಥಗಳನ್ನು ಬರೆದು ಕಾಳಿದಾಸ ಮುಂತಾದ ಕವಿಶ್ರೇಷ್ಠರನ್ನು ಕೊಂಡುಕೊಂಡು ಬಿಟ್ಟಿದ್ದಾರೆ. ಇನ್ನು ನಮ್ಮಂಥವರ ಮಾತೇನು? ಆದ್ದರಿಂದಲೇ ಸಿಹಿ ಎಂದರೆ ಅದಕ್ಕೆ ಆಶ್ರಯವಾಗಿ ಸಕ್ಕರೆಯು ಜ್ಞಾಪಕಕ್ಕೆ ಬರುವಂತೆ ಕಾವ್ಯ ಸಾಮಗ್ರಿ ಎಂದರೆ ಹಿಂದಿನವರಿಗೆ ಈ ಮಹಾಕಾವ್ಯಗಳು ಜ್ಞಾಪಕಕ್ಕೆ ಬರುತ್ತಿದ್ದವು. ಇವುಗಳಲ್ಲಿ ಬರುವಂಥ ಕೆಲವು ಸನ್ನಿವೇಶಗಳು, ಪಾತ್ರಗಳು ಪ್ರಪಂಚದ ಮತ್ತೆ ಯಾವ ಸಾಹಿತ್ಯದಲ್ಲೂ ಬರುವುದಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಆದ್ದರಿಂದಲೇ ಇವು ಅವರ ರಾಗ ಸಂಸ್ಕಾರಕ್ಕೆ ಮಾತ್ರವಲ್ಲ, ಒಂದು ವಿಧದಲ್ಲಿ ಎಲ್ಲರ ರಾಗ ಸಂಸ್ಕಾರಕ್ಕೂ ಸಾಕಾಗು. ಕಾಲ ದೇಶ ಭೇದಗಳನ್ನು ಅನುಸರಿಸಿ ಬೇಕಾಗಬಹುದಾದ ಪದಾರ್ಥ ವಿಶೇಷಗಳನ್ನು ಬಿಟ್ಟು ಪ್ರಾಣಧಾರಣೆಗೆ ಬೇಕಾದ ಸಾಮಗ್ರಿಯು ಅನ್ನ ನೀರುಗಳಲ್ಲಿರುವಂತೆ ಮಾನವನ ಹೃದಯದ ಹಸಿವು ತೃಷೆಗಳನ್ನು ತೃಪ್ತಿಪಡಿಸುವ ಸಾಮಗ್ರಿಯು ಅವುಗಳಲ್ಲಿ ಹೇರಳವಾಗಿ ದೊರಕುತ್ತವೆ. ಆದರೆ ಅವುಗಳನ್ನು ಅಥವಾ ಅವುಗಳ ಭಾವಗಳನ್ನು ತೆಗೆದುಕೊಂಡು ನೀರಸವಾಗಿ ಬರೆದರೆ ಅಂಥವುಗಳನ್ನು ಏಕೆ ಬರೆಯುವವರೆಂಬ ಆಕ್ಷೇಪಣೆಯು ಬಂದೇ ಬರುವುದು, ಬರಲೇಬೇಕು. ಮತ್ತು ಕಾಲಕ್ರಮದಲ್ಲಿ ಅಂಥ ಕಾವ್ಯಗಳು ಅದೃಶ್ಯವಾಗುವುದು ಸಹಜ. ಮಹಾಭಾರತ ರಾಮಾಯಣಗಳಿಗಿಂತಲೂ ಮೇಘ ಸಂದೇಶವನ್ನು ಅನುಸರಿಸಿ ಬರೆದ ಸಂದೇಶ ಕಾವ್ಯಗಳ ಸ್ಥಿತಿಯನ್ನು ಪರಿಶೀಲಿಸಿ ನೋಡಿದರೆ ಇದರ ತತ್ವವು ಚೆನ್ನಾಗಿ ಗೊತ್ತಾಗುವುದು. ಇದರಿಂದ ಬರೆದ ಕಾವ್ಯಗಳೆಲ್ಲವೂ ಆಧರಣೀಯವಾಗಲಾರವು ಎಂಬುದು, ಇದರ ಉಪಯೋಗವೇನು ಎಂಬುದು ಎಂದು ಆಕ್ಷೇಪಿಸುವುದು ಇಂಥ ಸಂದರ್ಭದಲ್ಲಿ ನ್ಯಾಯವೆಂದು ಸ್ಪಷ್ಟವಾಗುತ್ತದೆ. ಬರಿಯ ಧೋರಣೆಯಿಂದ ಆಡುವವರ ಮಾತನ್ನು ಯಾವಾಗಲೂ ಗಣನೆಗೆ ತರಬೇಕಾಗಿಲ್ಲ. ಆದರೆ ಬರೆದ ಪುಸ್ತಕ ಯಾರಿಗಾದರೂ ಉಪಯೋಗಕ್ಕೆ ಬರಬಹುದು ಎಂದು ಹೊರಕ್ಕೆ ಬಂದ ಪುಸ್ತಕಗಳನ್ನೆಲ್ಲ ಮೆಚ್ಚುವುದಕ್ಕಾಗುತ್ತದೆಯೇ? ಕೆಲವು ಗ್ರಂಥಗಳು ವೇಷದ ಮಾತ್ರವಲ್ಲ ನಿಜವಾದ ಮಾತೆ ಆಗಿದ್ದರೂ ಅವು ಪಸಾರೆಯ ಅಂಗಡಿಗೆ ಮಾತ್ರ ಉಪಯೋಗಕ್ಕೆ ಬರಬಹುದು. ಹೀಗೆಂದು ಪಸಾರೆಯ ಅಂಗಡಿಯ ಉಪಯೋಗಕ್ಕಾಗಿ ಗ್ರಂಥಗಳನ್ನು ಬರೆಯುವುದು ನ್ಯಾಯವೇ? ಬರೆದರೆ ಅಂಥವುಗಳನ್ನು ಆಕ್ಷೇಪಿಸದೆ ಇರುವುದಕ್ಕಾಗುವುದು, ಆಕ್ಷೇಪಿಸಿದರೆ ತಪ್ಪಾಗುವುದು. ಕವಿಯು ತನ್ನ ಶಕ್ತಿ ಸಾಮರ್ಥ್ಯವನ್ನು ಅಭಿರುಚಿಗಳನ್ನು ಅನುಸರಿಸಿ ತಾನು ಅವಶ್ಯಕವಾಗಿ ಬರೆಯಬೇಕಾಗಿರುವ ಗ್ರಂಥಗಳನ್ನು ಬರೆಯುವವನು. ಉದ್ದೇಶಪೂರ್ವಕವಾಗಿ ಇದು ಇಂಥವರ ಉಪಯೋಗಕ್ಕೆ ಅಥವಾ ಅಂಥವರ ಉಪಯೋಗಕ್ಕೆ ಎಂದು ಮೊದಲೇ ನಿಷ್ಕರ್ಷ ಮಾಡಿಕೊಂಡು ಬಟ್ಟೆಯ ಯಂತ್ರವು ಬೇರೆ ಬೇರೆ ಅಳತೆಯ ಪಂಚೆಯನ್ನು ನೇಯುವಂತೆ ಬರೆಯುವವನು ಆಗಿದ್ದರೆ ಉದ್ದಿಷ್ಟರಾದವರು ಓದಿಯೇ ಓದುತ್ತಾರೆ. ಅವರು ಓದಲಿ ಬಿಡಲಿ, ಮಿಕ್ಕವರು ಅವುಗಳನ್ನು ಅಲಕ್ಷ್ಯ ಮಾಡಿದರೆ ಕವಿಯು ಅಂಥವರಲ್ಲಿ ಅಸಮಾಧಾನವನ್ನು ತೋರಿಸುವುದು ಅನ್ಯಾಯವಾಗುವುದು. ಆದರೆ ದೇವನ ಮಾಯೆಯ ಮೂಲ ತಂತ್ರವನ್ನು ತಿಳಿಯುವ ಯತ್ನ ಮಾಡುತ್ತಿರುವ ಕವಿಯು ಈ ಮಾತಿನಿಂದ ಉಪಯೋಗ ಉಂಟು, ಈ ಮಾತಿನಿಂದ ಉಪಯೋಗವಿಲ್ಲ ಎಂದು ತಿಳಿಯಬಲ್ಲನು ಅಷ್ಟೇ ಅಲ್ಲ. ಅಂಥ ಮಹಾಕವಿಯ ಕವಿತೆಗಳಲ್ಲಿ ಆಕ್ಷೇಪ ತೆಗೆಯುವ ಶಕ್ತಿ ಯಾರಿಗಿದೆ? ಬರುವ ಕಷ್ಟವೆಲ್ಲ ನರಕವಿಯ ವಿಚಾರಗಳಲ್ಲಿ. ಸಾಹಿತ್ಯದಲ್ಲಿ ಅನೇಕ ವೇಳೆ ಪರಸ್ಪರ ಸಾದೃಶ್ಯವಿರುವುದುಂಟು. ಇದು ಸ್ವತಂತ್ರವಾಗಿರಬಹುದು ಅಥವಾ ಒಂದರಿಂದ ಮತ್ತೊಂದು ಉಪಕೃತವಾಗಿ ಬಂದದ್ದು ಇರಬಹುದು. ಈ ಎರಡನೇ ಸಂದರ್ಭದಲ್ಲಿ ಕವಿಗೆ ಅಪಕರ್ಷವೇ ಎಂದು ಒಂದು ವಿಚಾರ. ಹೀಗೆ ಬಂದಿರುವ ಭಾವದ ಮೂಲವನ್ನು ಹುಡುಕಿ ನಿರ್ಧರಿಸುವುದು ಎನ್ನುವವನು ಒಂದು ಹೂವಿನ ಇಷ್ಟು ಭಾಗವು ತನ್ನ ಗಾಡಿಯಲ್ಲಿ ತಂದ ಗೊಬ್ಬರದಿಂದ ಬಂದಿತ್ತೆಂದು ಹೇಳುವಂತಾಗುವನು. ಹೇಳಿರುವುದು ಸರಿಯೇ ಎಂಬ ಸಂದೇಹಕ್ಕಲ್ಲದೆ ಸರಿಯಾದರೆ ತಾನೇ ಏನು ಎನ್ನುವ ಆಕ್ಷೇಪಕ್ಕೂ ಅವನು ಒಳಗಾಗುವನು ಎಂದು ಇಂಥ ವಿಮರ್ಶಕರ ವಿಚಾರವಾಗಿ ಶ್ರೀನಿವಾಸರು ಒಂದು ವಿಧವಾದ ಅಸಹನೆಯನ್ನು ತೋರಿಸುವರು. ಕವಿಯ ಶಕ್ತಿಯು ಸಾಮರ್ಥ್ಯಗಳನ್ನು ತೂಗುವುದಕ್ಕೆ ಹೊರಡುವವನು ಇಂಥ ಕೆಲಸ ಮಾಡಬೇಕಾಗುವುದು. ಇದು ಬೂದಿ ಗೊಬ್ಬರ ಹಾಕಿ ಬೆಳೆಸಿದ್ದು, ಇದು ಕುದುರೆಯ ಗೊಬ್ಬರ ಹಾಕಿ ಬೆಳೆಸಿದ್ದು. ಆದ್ದರಿಂದ ಈ ಹೂಗಳಲ್ಲಿ ಒಂದು ಸುಮಾರಾಗಿಯೂ ಒಂದು ಹೊರವಾಗಿಯೂ ಇದೆ. ಗೊಬ್ಬರವೇ ಹಾಕದಿದ್ದರೆ ಈ ಭೂಮಿಯಲ್ಲಿ ಬಿಡುತ್ತಿದ್ದ ಹೂಗಳು ಪೀಚು ಪೀಚಾಗುತ್ತಿತ್ತು ಎಂದು ತೋಟಗಾರನು ಹೇಳುವ ಹಾಗೆ. ಇದರ ಹೊರವನ್ನು ನಿಷ್ಕೃಷ್ಟವಾಗಿ ಅಳೆಯುವುದಕ್ಕೆ ಸೂಕ್ಷ್ಮವಾದ ಯಂತ್ರಗಳಿಲ್ಲ ಅಥವಾ ಯಂತ್ರಗಳ ಅವಶ್ಯಕತೆಯೂ ಇಲ್ಲ. ಸರಿಯಾದರೆ ತಾನೇ ಏನು ಎಂದು ಆಕ್ಷೇಪಣೆಯಲ್ಲವೇ? ಇದು ಪೂರ್ವಜನ್ಮದಿಂದ ತಂದದ್ದು, ಇದು ಈ ಜನ್ಮದಿಂದ ಸಂಪಾದಿಸಿ ಸಾಲ ತಂದದ್ದು ಅಥವಾ ಕಳುವು ಮಾಡಿದ್ದು ಎಂದು ಗೊತ್ತಾಗುವುದು. ಈ ಅಂಶಗಳಿಂದ ಮನುಷ್ಯನ ಸತ್ವವು ಯೋಗ್ಯತೆಯು ನಿರ್ಣೀತವಾಗುವುದಲ್ಲವೇ? ಮುಂದಿನ ಮೂರು ಉಪನ್ಯಾಸಗಳಲ್ಲಿ ವಿಪ್ರತಿಪತ್ತಿ ಇರಬಹುದಾದ ಅಂಶಗಳು ಕಡಿಮೆ,
ಆದ್ದರಿಂದ ಅವುಗಳ ಮೇಲೆ ವಿಸ್ತಾರವಾದ ವಿಚಾರವು ಅನವಶ್ಯಕ. ಅಲ್ಲದೆ ಮೊದಲ ಉಪನ್ಯಾಸಗಳಲ್ಲಿ ಪರಿಚಿತವಾದ ವಿಷಯಗಳು ಅಲ್ಲಿಯೂ ಬಹುವಾಗಿ ತಲೆ ತೋರುವುದರಿಂದ ಮಿಕ್ಕ ಉಪನ್ಯಾಸಗಳನ್ನು ಸಂಕ್ಷೇಪವಾಗಿ ಅವಲೋಕನ ಮಾಡಿಬಿಡಬಹುದು. ಎರಡನೇ ಉಪನ್ಯಾಸದಲ್ಲಿ ಬುದ್ಧಿ ರಾಗಗಳ ಸ್ವರೂಪ, ಸ್ವಭಾವ, ಕಾರ್ಯ, ಇವುಗಳ ಪರಸ್ಪರ ಭೇದ, ಅವುಗಳಿಗೆ ಅವುಗಳಿಂದ ಆತ್ಮಕ್ಕೆ ಸಂಸ್ಕಾರವಾಗುವ ಬಗ್ಗೆ ಇವೆಲ್ಲ ವಿಸ್ತಾರವಾಗಿ ವಿವರಿಸಲ್ಪಟ್ಟ ಇವುಗಳ ವಿಸ್ತಾರ ವಿವರಣೆಯು ಸ್ವಲ್ಪ ಮಟ್ಟಿಗೆ ಅವಶ್ಯಕವೇ. ಏಕೆಂದರೆ ಮಾ ಶ್ರೀನಿವಾಸರು ರಾಗ ಶಬ್ದಕ್ಕೆ ಕೊಟ್ಟಿರುವ ಅರ್ಥವು ಅಪೂರ್ವವಾದದ್ದು. ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳದಿದ್ದರೆ ಅವರ ಗ್ರಂಥದ ಬಹುಭಾಗವೇ ಅರ್ಥವಾಗಲಾರದು. ಈ ಉಪನ್ಯಾಸದ ಸಾರಾಂಶವೆಂದರೆ ಆತ್ಮವು ಈ ಜೀವನದಲ್ಲಿ ಪಡೆಯಬೇಕಾದ ಸಂಸ್ಕಾರವನ್ನು ಪಡೆಯುವುದಕ್ಕೆ ಬುದ್ಧಿಯು ರಾಗವು ಎರಡು ಸಾಧನಗಳು. ಈ ರಾಗದ ಸಂಸ್ಕಾರಕ್ಕೆ ಸಾಹಿತ್ಯವು ಮುಖ್ಯ ಫಲವು ಮುಖ್ಯ ಸಾಧನವೂ ಆಗಿದೆ. ಬುದ್ಧಿಯು ಮನುಷ್ಯನಿಗೆ ಸರಿ ತಪ್ಪು ಎನ್ನುವುದನ್ನು ತಿಳಿಯುವುದಕ್ಕಾಗಿ ಇರುವ ಸಾಧನ. ರಾಗವರ್ಗವು ಮನುಷ್ಯನಿಗೆ ಕಷ್ಟ ಸುಖದ ಅನುಭವಕ್ಕಾಗಿ ಇರುವ ಸಾಧನ. ಮನುಷ್ಯನಿಗೆ ರಾಗಗಳು ಬುದ್ಧಿಯು ಎರಡೂ ಬೇಕು. ರಾಗವನ್ನು ಬುದ್ಧಿಯು ತಿದ್ದಬೇಕು, ಬುದ್ಧಿಯ ಫಲವನ್ನು ರಾಗವು ಪಡೆಯಬೇಕು. ಬುದ್ಧಿಯ ಕೆಲಸವೆಲ್ಲ ಸಾರ್ಥಕವಾಗುವುದು ರಾಗದಿಂದಲೇ. ಬುದ್ಧಿಯ ಕೆಲಸವಾದ ಶಾಸ್ತ್ರಕ್ಕೆ ರಾಗದ ಕೆಲಸವಾದ ಸಾಹಿತ್ಯದಿಂದಲೇ ಸಫಲತೆ. ಆದರೆ ರಾಗದ ತೃಪ್ತಿಯು ಬುದ್ಧಿಯ ತೃಪ್ತಿಯು ಒಂದೇ ಫಲಕ್ಕೆ ಸಾಧನಗಳು. ಏಕೆಂದರೆ ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ. ಬುದ್ಧಿಗೆ ಗೋಚರವಾದಾಗ ಸತ್ಯವೆಂದು ಕಾಣುವುದೇ, ರಾಗಕ್ಕೆ ಗೋಚರವಾದಾಗ ಸೌಂದರ್ಯವೆಂದು ಕಾಣುವುದು ಇತ್ಯಾದಿ. ನಮ್ಮ ಲಾಕ್ಷಣಿಕರು ವೇದ ಶಾಸ್ತ್ರ ಪುರಾಣ ಕಾವ್ಯ ಎಲ್ಲ ಒಂದೇ ವಿಷಯವನ್ನು ಬೇರೆ ಬೇರೆ ಸಮ್ಮಿತಿಯಿಂದ ಪ್ರತಿಪಾದಿಸುತ್ತವೆ ಎಂಬುದಾಗಿ ಹೇಳಿದ್ದಾರೆಂದು, ವೇದ ಶಾಸ್ತ್ರಾದಿಗಳಲ್ಲಿ ಬರದೇ ಇರತಕ್ಕ ಎಷ್ಟೋ ಸಂಗತಿಗಳು ಕಾವ್ಯದಲ್ಲಿ ಬರುತ್ತವೆಂದು ಪ್ರಾಚೀನ ಕಾವ್ಯ ಲಕ್ಷಣಗಳನ್ನು ದೋಷಗಳನ್ನು ತೋರಿಸಿ ಮಾ ಶ್ರೀನಿವಾಸರು ಈ ಉಪನ್ಯಾಸವನ್ನು ಆರಂಭಿಸುತ್ತಾರೆ. ಇದರ ಸಮರ್ಥನ ಮಾಡಿರುವುದು ಸ್ವಲ್ಪ ವಿಚಿತ್ರವಾಗಿದೆ. ವೇದವು ಪ್ರಭು ಸಂಹಿತವೆಂದು, ಪುರಾಣಗಳು ಮಿತ್ರ ಸಂಹಿತವೆಂದು, ಕಾವ್ಯವು ಕಾತಾ ಸಂಹಿತವೆಂದು ಹೇಳಿದ ಪ್ರಾಚೀನರು ಅವುಗಳ ಪ್ರತಿಪಾದನಾ ಕ್ರಮಗಳ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅವುಗಳಿಗೆ ಪರಸ್ಪರ ವ್ಯತ್ಯಾಸವನ್ನು ಹೇಳಿದರೆ ಹೊರತು ಅವುಗಳ ವಿಷಯೈಕ್ಯವನ್ನು ಸಾಧಿಸುವುದಕ್ಕೆ ಹೊರಟ ಹಾಗಿಲ್ಲ. ಮುಂದೆ ಕೀಟ್ಸ್ ಕವಿಯ ಸತ್ಯವೇ ಸೌಂದರ್ಯ, ಸೌಂದರ್ಯವೇ ಸತ್ಯ ಎಂಬ ಸೂತ್ರಾರ್ಥವನ್ನು ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಇಲ್ಲಿ ಸತ್ಯ ಸೌಂದರ್ಯ ಎನ್ನುವ ಮಾತುಗಳು ಸಾಮಾನ್ಯವಾಗಿ ಎಲ್ಲರೂ ಒಪ್ಪುವ ಅರ್ಥವನ್ನು ಇಟ್ಟುಕೊಂಡು ಕವಿಯ ಮಾತನ್ನು ಸರಿ ಎಂದು ಸಾಧಿಸುವುದಕ್ಕೆ ಆಗುತ್ತದೆಯೇ? ಸತ್ಯ ಸೌಂದರ್ಯಗಳು ವ್ಯಾವಹಾರಿಕ ದಿಶೆಯಲ್ಲಿ ಒಂದಲ್ಲವೆಂಬುದು ಎಲ್ಲರಿಗೂ ಕಾಣತಕ್ಕದ್ದೇ. ತತ್ವಜ್ಞಾನಿಯಾದ ಕವಿಯು ಇವು ಪಾರಮಾರ್ಥಿಕ ದಿಶೆಯಲ್ಲಿ ಒಂದೇ ಉಪಾಧಿ ಭೇದದಿಂದ ಬೇರೆ ಬೇರೆಯಾಗಿ ಅನುಭವಕ್ಕೆ ಬರುವ ತೇಜಸ್ಸು ಒಂದೇ ಎಂದು ಹೇಳುವ ಹಾಗೆ ವೇದಾಂತದಲ್ಲಿ ಪ್ರವೇಶವಿರುವ ತಕ್ಕವರಿಗೆ ಈ ಮತದಲ್ಲಿ ಪಕ್ಷಪಾತವಿಲ್ಲದಿರಲಾರದು. ಈ ಅರ್ಥವನ್ನು ಇಟ್ಟುಕೊಂಡರೆ ಇದಿಷ್ಟನ್ನು ಮಾತ್ರ ನಾವು ಬಲ್ಲೆವು, ಇದರ ಮೇಲೆ ಏನನ್ನೂ ತಿಳಿಯಬೇಕಾದದ್ದಿಲ್ಲ ಎಂಬ ಮಾತಿಗೆ ಹೆಚ್ಚು ಉಪಪತ್ತಿ ಬರುತ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಎಂಬಂತ ಮುಂತಾದ ಉಪನಿಷದ್ ವಾಕ್ಯಗಳು ಜ್ಞಾಪಕಕ್ಕೆ ಬರುತ್ತವೆ. ಬುದ್ಧಿಯ ಕೆಲಸವೆಲ್ಲ ಸಾರ್ಥಕವಾಗುವುದು ರಾಗದಿಂದಲೇ ಎಂಬ ಪಕ್ಷವನ್ನು ಎಲ್ಲರೂ ಒಪ್ಪಲಾರರು. ಇದನ್ನು ಶ್ರೀನಿವಾಸರೇ ಹೇಳಿದ್ದಾರೆ. ಆದರೆ ಸ್ವಪಕ್ಷವನ್ನು ಸಾಧಿಸಿ ಸಿದ್ಧಾಂತವನ್ನು ಮಾಡಿರುವ ಕ್ರಮ ಈ ವಿಚಾರದಲ್ಲಿ ಸಂಶಯಗಳನ್ನು ದೂರ ಮಾಡುವಂತಿಲ್ಲ. ಸಾಹಿತ್ಯದಲ್ಲಿರಬೇಕಾದ ಉದ್ದೇಶವು ನೀತಿಯು ಎಂಬುದು ಮೂರನೆಯ ಉಪನ್ಯಾಸ. ಇದರ ಸಾರಾಂಶವೇನೆಂದರೆ ಉತ್ತಮ ಸಾಹಿತ್ಯವು ಕವಿಯ ಆವೇಶದಿಂದ ಸ್ವಾಭಾವಿಕವಾಗಿ ಉಕ್ಕಿ ಬರುವುದರಿಂದ ಅವನು ಯಾವ ಸ್ಫುಟವಾದ ಉದ್ದೇಶವನ್ನು ಎಂದರೆ ನೀತಿಯನ್ನು ಇಟ್ಟುಕೊಂಡು ಬರೆಯುವುದಿಲ್ಲ. ಆದರೆ ಅದು ಅವನ ಮನೋಭಾವದ ಫಲವಾದ್ದರಿಂದ ಅವನ ಸಂಸ್ಕಾರ ಗುಣವು ಅದರಲ್ಲಿ ತೋರಿಯೇ ತೋರುವುದು. ಉತ್ತಮ ಕವಿಗೆ ಉತ್ತಮ ಸಂಸ್ಕಾರವಿರುವುದರಿಂದ ಅವನ ಗ್ರಂಥವು ನೀತಿ ವಿರುದ್ಧವಾಗಿರುವುದಿಲ್ಲ. ಒಂದು ವೇಳೆ ನಮಗೆ ನೀತಿ ಎಂದು ತೋರದ ವಿಷಯವನ್ನು ಅವನು ನೀತಿ ಎಂಬಂತೆ ವಿವರಿಸಿದರೂ ನಾವು ಅದಕ್ಕೆ ಮನ್ನಣೆ ಕೊಡಬೇಕು. ಅಲ್ಲದೆ ಅನೇಕ ರೀತಿ ನೀತಿಯು ಅನೇಕ ವೇಳೆ ನೀತಿಯು ಒಂದೇ ಕಾವ್ಯದಲ್ಲಿ ನಾನಾ ವಿಧವಾಗಿ ತೋರಬಹುದಾದ್ದರಿಂದ ಇಂಥ ನೀತಿಯೇ ಉದ್ದಿಷ್ಟವಾದುದು ಎಂದು ಹೇಳುವ ಆಗಿರುವುದಿಲ್ಲ. ನೀತಿ ಎನ್ನುವುದು ಬುದ್ಧಿಗೆ ಸಮ್ಮತವಾದ ನಿಯಮ. ಸಾಹಿತ್ಯದ ರಸವು ರಾಗವರ್ಗಕ್ಕೆ ಸಮ್ಮತವಾದ ವಸ್ತು ಲಕ್ಷಣ. ಸಾಹಿತ್ಯವು ತನ್ನ ಕರ್ತವ್ಯವನ್ನು ಸರಿಯಾಗಿ ನೆರವೇರಿಸಿದರೆ ಬುದ್ಧಿಯಿಂದ ಒಪ್ಪಬಹುದಾದ ಫಲ ಬರುವುದೇ ಹೊರತು ಬೇರೆಯಲ್ಲ. ಎಂದರೆ ಅದು ನೀತಿಗೆ ವಿರೋಧವಾಗಿರುವುದಿಲ್ಲ. ಸತ್ಯವು ಸೌಂದರ್ಯವು ಒಂದೇ ಎಂಬ ಮಾತಿನಲ್ಲಿ ಇದು ಅಡಕವಾಗಿದೆ ಇತ್ಯಾದಿ. ಈ ಉಪನ್ಯಾಸದಲ್ಲಿ ಮುಖ್ಯವಾಗಿ ಕವಿಯು ಏನಾದರೂ ಉದ್ದೇಶವನ್ನು ಇಟ್ಟುಕೊಂಡು ಕಾವ್ಯವನ್ನು ಬರೆಯುವವನೇ, ಅದರಲ್ಲಿ ನೀತಿ ಇರುತ್ತದೆ ಇರಬೇಕೆ ಎಂಬ ಪಕ್ಷವನ್ನು ಇಟ್ಟುಕೊಂಡು ವಿಚಾರ ಮಾಡಿದ್ದಾರೆ. ಪಾಠಕರ ಪಕ್ಷವು ವಿಚಾರಕ್ಕೆ ಬಂದಿದೆ. ಆದರೆ ಈ ವಿಷಯವಾಗಿ ಹಿಂದಿನಿಂದ ಬಂದಿರುವ ವ್ಯಾಜ್ಯವು ಅವರ ವಿಚಾರದಿಂದ ತೀರ್ಮಾನವಾಗುವುದಿಲ್ಲ. ಏಕೆಂದರೆ ಇವರು ಉದ್ದಕ್ಕೂ ಉತ್ತಮ ಕವಿಯ ಉತ್ತಮವಾದ ಕಾವ್ಯವನ್ನು ವಿಚಾರಕ್ಕೆ ತೆಗೆದುಕೊಂಡಿದ್ದಾರೆ ಹೊರತು ಕಾವ್ಯ ಸಾಮಾನ್ಯವನ್ನು ತೆಗೆದುಕೊಂಡಿಲ್ಲ.
ಕಾವ್ಯ ಸಾಮಾನ್ಯದಲ್ಲಿಯೂ ಉದ್ದೇಶವಿರಬೇಕೆ, ನೀತಿ ಇರಬೇಕೆ, ಇದ್ದರೆ ಎಷ್ಟು ಮಟ್ಟಿಗೆ ಎಂಬ ತೀರ್ಮಾನ ವಿಚಾರ ಮಾಡಬೇಕಾಗಿದ್ದು ಶೇಕ್ಸ್ಪಿಯರ್, ಬೈರನ್, ಕಾಳಿದಾಸ, ಮಾಗ ಮುಂತಾದ ಉತ್ತಮ ಕವಿಗಳನ್ನು ತೆಗೆದುಕೊಂಡರೂ ಇವರ ಕೆಲವು ಪದ್ಯಗಳನ್ನು ಓದುತ್ತಿರುವಾಗ ಇಂಥವುಗಳನ್ನು ಚಿಕ್ಕ ವಯಸ್ಸಿನವರು ಓದದಿರುವುದು ಉತ್ತಮ ಎನ್ನಿಸುತ್ತದೆ. ಆದರೂ ಅವುಗಳಿಂದ ಸುಖ ಪಡೆಯದವರು ಅಪರೂಪ. ಅಲ್ಲದೆ ಕವಿಯಾದವನು ಕೂಡ ಎಂಥ ಆವೇಶ ಪಾರವಶ್ಯದಲ್ಲಿಯೇ ಇರಲಿ, ತನ್ನ ಕಾವ್ಯವಸ್ತುವನ್ನು ಅನುಭವಿಸಿ ಸುಖಪಟ್ಟು ಆ ಸುಖವು ಇತರರಿಗೆ ದೊರೆಯಲಿ ಎಂದು ತನ್ನ ಕಾವ್ಯವನ್ನು ಬರೆಯುವನು. ಆದ್ದರಿಂದಲೇ ಆನಂದವೇ ಕಾವ್ಯ ಸಾಮಾನ್ಯನ ಉದ್ದೇಶವೆಂದು ಇಟ್ಟುಕೊಂಡು ಮಂಗಳಾಕಾಂಕ್ಷಿಯಾದ ಪಾಠಕನು ಬರೆಯ ಪ್ರಿಯವಾದದ್ದನ್ನೇ ಹೇಳಿಕೊಂಡು ಹೋಗಬಾರದು. ಪಥ್ಯವಾದದ್ದನ್ನು ಹಿತವಾದದ್ದನ್ನು ಸಾಹಿತ್ಯ ತೆಗೆದುಕೊಳ್ಳಬೇಕು. ಮಂಗಳಾಕಾಂಕ್ಷಿಯಾದ ಕವಿಯು ತನ್ನ ಕಾವ್ಯದಲ್ಲಿ ಪ್ರಿಯವನ್ನು ಪಥ್ಯದಿಂದ ಮುಚ್ಚಿಡಬಾರದು ಎಂದು ಹೇಳುವುದು ಮೇಲೆಂದು ತೋರುತ್ತದೆ. ನೀತಿಪೂರ್ಣವಾಗಿದ್ದು ಅನೇಕರಿಗೆ ಬೇಸರವಾಗುವ ಗ್ರಂಥಗಳನ್ನು ಎಷ್ಟೋ ಜನರು ಆಧಾರದಿಂದ ಓದಿ ಸುಖಪಡುತ್ತಾರಲ್ಲ ಎಂದು ಕೇಳಬಹುದು. ಅವರಿಗೆ ಉಂಟಾಗುವುದು ಸುಖವೇ, ಇಲ್ಲದಿದ್ದರೆ ಆ ಗ್ರಂಥದಲ್ಲಿ ಪ್ರವೃತ್ತಿ ಹುಟ್ಟುತ್ತಿರಲಿಲ್ಲ. ಅವರ ಮನೋಧರ್ಮವು ಸ್ವಲ್ಪ ಸಾಮಾನ್ಯವಾದದ್ದೇ. ಸಾಹಿತ್ಯದ ಸಾಮಗ್ರಿ ರೂಪಾದಿಗಳು ಎನ್ನುವುದು ನಾಲ್ಕನೆಯ ಉಪನ್ಯಾಸ. ಇದರಲ್ಲಿ ಕಾವ್ಯದ ಸಾಮಗ್ರಿಯು ಬಾಹ್ಯ ವಸ್ತುಗಳಲ್ಲವೆಂದು, ಕವಿಯ ಪ್ರತಿಭಾ ದರ್ಪಣದಲ್ಲಿ ಪ್ರತಿಫಲಿಸಿದ ಅವುಗಳ ಪ್ರತಿಬಿಂಬವೆಂದು ಹೇಳಿ, ಅನಂತರ ಕಾವ್ಯಗಳು ವಿಷಯವನ್ನು ಅನುಸರಿಸಿ ಪಡೆಯತಕ್ಕ ರೀತಿಗಳು ಅಥವಾ ರೂಪಭೇದಗಳನ್ನು ವಿವರಿಸುತ್ತಾರೆ. ಪಾಶ್ಚಾತ್ಯ ರೀತಿಗಳನ್ನು ಆಧುನಿಕ ಗ್ರಂಥ ಭೇದಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಾಹಿತ್ಯವನ್ನು ವಿಭಾಗ ಮಾಡಿದ್ದಾರೆ. ಇದು ಬಹುಮಟ್ಟಿಗೆ ಸ್ವಾಭಾವಿಕವಾಗಿಯೂ ಇದೆ. ಈ ವಿಭಾಗ ಕ್ರಮವನ್ನು ಇಲ್ಲಿ ಸೂಕ್ಷ್ಮವಾಗಿ ತಿಳಿಸಬಹುದು. ಕಾವ್ಯವು ವ್ಯಂಜಕ ಕಾವ್ಯ, ವರ್ಣನಾ ಕಾವ್ಯ, ಇದು ಎರಡು ವಿಧ. ಇವು ಅನೇಕ ರೂಪಗಳನ್ನು ಹೊಂದಬಹುದು. ಯಾವುದಾದರೂ ಒಂದು ವಿಷಯದಲ್ಲಿ ಕವಿಗೆ ಬಂದ ಆಲೋಚನೆಯನ್ನು ಕವಿಯು ಸುಮ್ಮನೆ ಆಲೋಚನೆಯಾಗಿ ಬರೆದರೆ ಅದು ಉಪನ್ಯಾಸವಾಗುವುದು. ಅವನ ಊಹೆಯನ್ನು ಉಪಯೋಗಿಸಿ ಇದೇ ವಿಷಯವನ್ನು ಇಬ್ಬರು ಮಾತನಾಡುವ ರೀತಿಯಲ್ಲಿ ಬರೆಯಬಹುದು. ಹೀಗೆ ಬರೆಯುವುದರಲ್ಲಿ ಒಂದು ಭಾವವನ್ನು ಮಾತ್ರವಲ್ಲದೆ ಒಂದು ಸ್ವಭಾವವನ್ನು ವರ್ಣಿಸಿ ಅದರಲ್ಲಿ ಇದೂ ಒಂದು ಜತೆಯು ಒಂದು ಭಾವವು ಸೇರಲಿ ಎಂದು ಬರೆದರೆ ಅದೊಂದು ಕಥೆಯಾಗುವುದು. ಇಂಥ ಕಥೆಯಲ್ಲಿ ರಸಪುಷ್ಪವಾದ ಸನ್ನಿವೇಶಗಳನ್ನು ಆರಿಸಿಕೊಂಡು ವ್ಯಕ್ತಿಯು ಆಚರಿಸುವಂತೆ ಆಚರಣೆಗಳನ್ನು ತೋರಿಸಿ ವಿಷಯಗಳನ್ನು ಪ್ರತಿಪಾದಿಸಿದರೆ ಅದು ನಾಟಕವಾಗುವುದು. ಪಾತ್ರಗಳ ನಡೆನುಡಿಗಳನ್ನು ಮಾತ್ರವಲ್ಲದೆ ಅವುಗಳ ವಿಷಯದಲ್ಲಿ ಅಭಿಪ್ರಾಯವನ್ನು ಸೂಚಿಸುತ್ತಾ ಸನ್ನಿವೇಶಕ್ಕೆ ನಡುವೆ ವಿವರಣವನ್ನು ಕೊಡಬೇಕಾದರೆ ಅದು ಕಾದಂಬರಿಯಾಗುವುದು. ಮಾನವ ಚರಿತ್ರೆಯ ಗಂಭೀರಾವಸ್ಥೆಗಳನ್ನು ಅರಿತವರು ಬರೆದರೆ ನಾಟಕವು ನಾವೆಲ್ಲೂ ಗೀತೆಗಳನ್ನು ಒಳಗೊಂಡ ಅದ್ಭುತ ಕಾವ್ಯಗಳಾಗುವು. ಇದಾದ ಮೇಲೆ ಸಾಹಿತ್ಯದಲ್ಲಿರುವ ಸ್ವಾತಂತ್ರ್ಯ ಮಾರ್ಗ, ಸಿದ್ಧಾಂತ ಮಾರ್ಗ ಎಂದು ಎರಡು ಮಾರ್ಗಗಳನ್ನು ವಿವರಿಸಿ ಇವುಗಳು ಯಾವ ಯಾವ ಸಾಹಿತ್ಯ ಭೇದಕ್ಕೆ ಎಷ್ಟೆಷ್ಟು ಹೊಂದುತ್ತವೆ ಎನ್ನುವುದನ್ನು ಸೂಚಿಸಿ ಗ್ರಂಥವನ್ನು ಉಪಸಂಹರಿಸುವರು. ಈಗ ಗ್ರಂಥದ ಪ್ರತಿಪಾದ್ಯ ವಿಷಯವು ಸ್ಥೂಲವಾಗಿ ಇಂಥದ್ದೆಂದು ಗೊತ್ತಾಗುವುದು ಎಂದು ನಂಬುತ್ತೇವೆ. ಆದರೆ ಇದಿಷ್ಟೇ ಈ ಗ್ರಂಥದಲ್ಲಿರುವುದು ಎಂದು ಪಾಠಕರು ಅರಿಯಬಾರದು. ನಾವು ಅದರ ಸಾರವನ್ನೆಲ್ಲ ತೆಗೆದುಕೊಟ್ಟಿರುವು ಎಂಬ ದುರಭಿಮಾನವನ್ನು ಇಟ್ಟುಕೊಂಡಿಲ್ಲ. ಒಂದು ಹೂವಿನ ಪರಿಚಯ ಮಾಡಿಕೊಡಬೇಕಾದರೆ ಅದನ್ನೇ ತಂದು ಮುಂದಿಟ್ಟ ಹೊರತು ಅದೇ ಅನುಭವಕ್ಕೆ ಬಂದ ಹೊರತು ಅದರ ಪೂರ್ಣವಾದ ಪರಿಚಯವಾಗುವುದಿಲ್ಲ. ಇದುವರೆಗೂ ಶಾಸ್ತ್ರಜ್ಞನಂತೆ ಈ ಗ್ರಂಥದ ಪುಷ್ಪದಲ್ಲಿರುವ ಸಾಮಗ್ರಿಯನ್ನು ಅವುಗಳ ಸ್ವರೂಪವನ್ನು ವಿವರಿಸಿ ಆಯಿತೇ ಹೊರತು ಅದರ ಸೌಕುಮಾರ್ಯ ಸೌಂದರ್ಯಾದಿಗಳನ್ನೇನು ಹೇಳಿದ ಹಾಗಾಗಲಿಲ್ಲ. ಇದು ಶಾಸ್ತ್ರಜಾತಿಗೆ ಸೇರಿ ಸಾಮಾನ್ಯವಾಗಿ ನೀರಸವಾಗಿರಬೇಕಾದ ಗ್ರಂಥ ಭೇದವಾದರೂ ಇದರಲ್ಲಿ ಭಿನ್ನ ಸಣ್ಣ ಕಥೆಗಳು ಮುಂತಾದವುಗಳ ಸುಗಂಧ ಸೌಕುಮಾರ್ಯ ಸೌಂದರ್ಯಾದಿಗಳು ಅಲ್ಲಲ್ಲಿಯೇ ಕಂಡುಬರುತ್ತವೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡುವೆ. ಈ ನಾಟಕವು ಶಾಕುಂತಲ ಸಾಹಿತ್ಯ ಪ್ರಪಂಚದ ಪರಾತ್ಪರ ಮೂರ್ತಿಯಾಗಿದೆ. ಸಾಮಾನ್ಯ ಚೇತನವು ಜೀವನ ಮಾರ್ಗದಲ್ಲಿ ನಿದ್ದೆಯಲ್ಲಿ ನಡೆಯುವಂತೆ ಪರಾಮರ್ಶ ವಿಹೀನವಾಗಿ ನಡೆಯುತ್ತದೆ. ಸರಸ್ವತಿಯ ವೀಣೆ ನುಡಿಯಬಲ್ಲ ಸ್ವರಕ್ಕೆ ಆದಿಯಿಲ್ಲ, ಅಂತ್ಯವಿಲ್ಲ. ಆಚಾರ್ಯರ ಶ್ಲೋಕ ಮಂಜರಿಯಲ್ಲಿ ಅಮರನಾಗಿರುವ ಡುಕೃಣ್ಣಕರಣೆಯ ಬ್ರಹ್ಮೇತಿ ಹಿಡಿದಿದ್ದ ವೈಯಾಕರಣಿಯನ್ನು ನಾವೆಲ್ಲ ಬಲ್ಲೆವು. ಮೃತ್ಯು ಸನ್ನಿಹಿತವಾದಾಗ ಡುಕೃಣ್ಣಕರಣೆಯ ಕರಣೆಯು ರಕ್ಷಿಸುವುದಿಲ್ಲ ಎಂದು ಅವನಿಗೆ ಎಚ್ಚರಿಕೆ ಹೇಳಿದ್ದರಷ್ಟೇ. ಇಂತಹ ವೈಯಾಕರಣಿಯೊಬ್ಬನನ್ನು ಬ್ರೌನಿಂಗ್ ಕವಿಯು ಒಂದು ವಾಕ್ಯದಲ್ಲಿ ವರ್ಣಿಸಿದ್ದಾನೆ. ಈತನು ತನ್ನ ಜೀವಮಾನವೆಲ್ಲ ಪುಸ್ತಕಗಳನ್ನು ಓದುವುದರಲ್ಲಿ ಕಳೆದನು. ಕೇವಲ ಅಪರ ವಯಸ್ಸಿನಲ್ಲಿ ಒಂದೆರಡು ಮಾತುಗಳನ್ನು ಬರೆಯುವುದಕ್ಕೆ ಪ್ರಾರಂಭಿಸಿದನು. ಶೋಭೆಯು ಬಂತು. ಒಂದು ಧಾತುವಿನ ಸ್ವರೂಪವನ್ನು ನಿರ್ಧರಿಸಿದನು. ಉಷ್ಣವಾಯು ಕೆರಳಿ ದೇಹವು ನರಳುತ್ತಿರುವಾಗ ಇನ್ನೊಂದು ಮಾತಿನ ಲಕ್ಷಣವನ್ನು ಗೊತ್ತು ಮಾಡಿ ಮುಗಿಸಿದನು. ಲಕ್ವ ಬಡಿದು ಅರ್ಧ ದೇಹವು ಮೃತವಾಗಿದ್ದಾಗ ಇನ್ನೊಂದು ಮಾತಿನ ಲಕ್ಷಣವನ್ನು ವಿವರಿಸುವುದರಲ್ಲಿ ಅರ್ಧವನ್ನು ಮಾಡಿದ್ದನು. ಇನ್ನು ಸ್ವಲ್ಪವನ್ನು ಮಾಡುವುದರಲ್ಲಿ ಅವನನ್ನು ಮೃತ್ಯು ಕೊಂಡೊಯ್ಯಿತು. ಇವನ ಗತಿ ಏನು? ಸಂಸ್ಕೃತದ ಡುಕೃಣ್ಯಕರಣೆಯೇ ರಕ್ಷಿಸುವುದಿಲ್ಲವೆಂದ ಮೇಲೆ ಅವನ್ ಎನ್ಕ್ಲಿಟಿಕ್ ಡೇ ಮೊದಲಾದ ಪೂರ್ಣ ಭಾಷೆಯ ಮಾತುಗಳು ರಕ್ಷಿಸುವುದುಂಟೆ ಎಂದು ನಾವು ಎನ್ನಬಹುದು. ನಿಖಿಲನು ಶರತ್ಕಾಲದ
ಚಂದ್ರನಂತೆ ಶುಭ್ರವಾದ ಆತ್ಮವುಳ್ಳವನು ಸೌಮ್ಯಮೂರ್ತಿ. ವಿಮಲೆಯು ಈ ಚಂದ್ರನ ಪೂರ್ಣಿಮೆಯ ಬೆಳದಿಂಗಳಲ್ಲಿ ಮುಳುಗಿ ಕುಳಿತಿರುವ ವಿಮಲವಾದ ಸುಂದರವಾದ ಪತಂಗ. ಸಂದೀಪನು ನಮ್ಮ ಸೀಮೆ ಎಣ್ಣೆಯ ಬುಡ್ಡಿಗಳ ಉರಿಯಂತೆ ನೀಚ ಸ್ವಭಾವದ ಮನುಷ್ಯ. ನಿಖಿಲನ ಬೆಳದಿಂಗಳಲ್ಲಿ ಇದ್ದ ಪತಂಗವು ಬಂದು ಈ ಬುಡ್ಡಿಯ ದೀಪಕ್ಕೆ ತನ್ನ ಸುಖವನ್ನು ಎಲ್ಲ ಬಲಿಹಾಕುವುದನ್ನು ನೆನೆದರೆ ಆಗುವ ದುಃಖವನ್ನು ಠಾಕೂರರ ಮನೆಯ ಒಳಗು ಎಂಬ ಈ ಕಥೆಯನ್ನು ಓದಿದರೆ ತಿಳಿಯಬಹುದು. ಶಿಲ್ಪದಲ್ಲಿ ವೀನಸ್ ವಿಗ್ರಹ ಮಾಗಕಾವು. ವಿಷವನ್ನು ಕೂಡಿಟ್ಟುಕೊಂಡು ನಾಗರಹಾವು ತನ್ನ ಸಂಸ್ಕಾರವನ್ನು ಮುಗಿಸಿಕೊಳ್ಳಬೇಕು. ಕಚ್ಚುತ್ತೇನೆ ಎಂದು ಬಂದರೆ ನಾವು ಅದರ ತಲೆಯನ್ನು ಚುಚ್ಚಿ ನಮ್ಮ ಸಂಸ್ಕಾರವನ್ನು ಮುಗಿಸಿಕೊಳ್ಳಬೇಕು. ನಾವೆಲ್ಲ ಪ್ರಪಂಚದಲ್ಲಿರುವುದು ತಾಯಿಯನ್ನು ತಿಳಿಯದೆ ಸುಮ್ಮನೆ ಅವಳ ಕೈಯಲ್ಲಿರುವ ಮಗುವಿನಂತೆ. ವರ್ಡ್ಸ್ವರ್ತಿನ ಸಾರವೇ ಬೇರೆ, ಶೆಲ್ಲಿಯ ಮಾಯವೇ ಬೇರೆ. ಸಣ್ಣ ಕಥೆಯಾಗಬೇಕಾದ್ದನ್ನು ನಾವೆಲ್ಲಾಗಿ ಬರೆದರೆ ನೀರು ಜೊಂಡು ತುಂಬಿದ ಸೋರೆಯಂತೆ ಆಗುತ್ತದೆ. ಇಂಥ ಉದಾಹರಣೆಗಳನ್ನು ಬೇಕಾದಷ್ಟು ಕೊಡಬಹುದು, ಆದರೆ ವಿಸ್ತಾರ ಭಯದಿಂದ ಸುಮ್ಮನಾಗಬೇಕಾಗುತ್ತದೆ. ಇಷ್ಟಾದರೂ ಈ ಗ್ರಂಥದ ಅನೇಕ ಭಾಗಗಳು ಸಣ್ಣ ಕಥೆಗಳನ್ನು ಬರೆದವರೇ ಬರೆದದ್ದೇ ಎಂಬ ಪ್ರಬಲವಾದ ಸಂದೇಹವನ್ನು ಉಂಟು ಮಾಡುವುದಾಗಿ. ಇದಕ್ಕೆ ಬಹುಮಟ್ಟಿಗೆ ಗ್ರಂಥದ ಪ್ರತಿಪಾದ್ಯ ವಿಷಯವೂ ಕಾರಣ. ಪ್ರಾಯಶಃ ಇತರರು ಬರೆದರೆ ಇದನ್ನು ಇಷ್ಟು ಸುಲಭವಾಗಿ ಬರೆಯಲಾರೆ. ಆದರೂ ಮಾ ಶ್ರೀನಿವಾಸರು ಮನಸ್ಸು ಮಾಡಿದ್ದರೆ ಇದನ್ನು ಇನ್ನಷ್ಟು ಸರಳವಾಗಿ ಬರೆದಿರಬಹುದಿತ್ತು ಎನ್ನಿಸುತ್ತದೆ, ಇನ್ನಿಷ್ಟು ಸ್ಪಷ್ಟ ಮಾಡಬಹುದಿತ್ತು ಎನ್ನಿಸುತ್ತದೆ. ಇದಕ್ಕೆ ಕಾರಣ ಕೆಲವು ನೂತನವಾದ ಅಭಿಪ್ರಾಯಗಳು, ಪದಗಳು ಕಾರಣವೆಂದು ಹೇಳಬಹುದು. ಅನೇಕ ಕಡೆ ವಿಷಯಗಳು ವಿಚಾರವು ವಿಸ್ತಾರವಾಗಿದ್ದರೂ ಅವರ ಸಿದ್ಧಾಂತವು ಸ್ಪಷ್ಟವಾಗುವುದಿಲ್ಲ. ಇದಕ್ಕೆ ಮತ್ತೇನೇನು ಕಾರಣಗಳು ಇವೆಯೋ ಎಂದು ಗೊತ್ತಾಗದು. ಅಂತೂ ಇದನ್ನು ಒಂದು ಸಾರಿ ಓದಿ ಇದರ ಸಾರಾಂಶವಿಷ್ಟು, ಇವರು ಪ್ರತಿಪಾದಿಸಿರುವ ಸಂಗತಿ ಇಂಥದ್ದೆಂದು ಹೇಳಿಬಿಡುವುದು ಕಷ್ಟವಾಗುತ್ತದೆ. ಇದಕ್ಕೆ ಪಾಠಕರ ಮೇಧಾ ದೌರ್ಬಲ್ಯವೂ ಕಾರಣವಾಗಬಹುದು, ವಿಷಯದ ಕಾಠಿಣ್ಯವೂ ಕಾರಣವಿರಬಹುದು. ಆದರೂ ಪ್ರತಿಪಾದನಾ ಕ್ರಮವು ಸ್ವಲ್ಪವಾದರೂ ಕಾರಣವಾಗಿದೆ ಎಂದು ನಾವು ಅಭಿಪ್ರಾಯಪಡುತ್ತೇವೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಇಂಥ ಗ್ರಂಥವು ಮೊದಲನೆಯದು. ಶ್ರೀನಿವಾಸರ ಗ್ರಂಥದಲ್ಲಿಯೂ ಇಂಥದ್ದು ಮೊದಲನೆಯದು. ಇಂತಹ ಗ್ರಂಥಗಳಿಂದ ಸಾಹಿತ್ಯದ ಸಾರವು ಹೆಚ್ಚುವುದು. ವಿಷಯವು ಭಾಷಾಭೇದದ ಯೋಚನೆ ಇಲ್ಲದೆ ಎಲ್ಲರಿಗೂ ಬೇಕಾಗಿ ಆಗಿರುವುದರಿಂದ ಕನ್ನಡಿಗರೇ ಅಲ್ಲದೆ ಸಾಹಿತ್ಯದ ಅಭಿರುಚಿ ಇರತಕ್ಕ ಎಲ್ಲರೂ ಈ ಗ್ರಂಥವನ್ನು ಓದತಕ್ಕದ್ದಾಗಿದೆ. ಇದು ಕೆ.ಆರ್. ಕೃಷ್ಣಶಾಸ್ತ್ರಿಯವರ ಮರ್ಷೆ ಮಾಸ್ತಿಯವರ ಸಾಹಿತ್ಯ ಉಪನ್ಯಾಸದ ಗ್ರಂಥದ ಬಗ್ಗೆ. ಎಲ್ಲರೂ ಈ ಪುಸ್ತಕವನ್ನು ಓದೋಣ. ಸಾಹಿತ್ಯ ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸುಳ್ಯ.